ಹಾಯ್ ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ತೆ. ಎಲ್ಲರಿಗೂ ವೆಲ್ಕಮ್ ಟು ದಿ ವಿದ್ಯಾಕಾಶಿ ಕರಿಯರ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸೊ ನಾನು ನಿಮ್ಮ ಎಂ ಕೆ ಸರ್. ಆತ್ಮೀಯ ಸ್ಪರ್ಧಾರ್ಥಿಗಳೇ, ಸೊ ಯಾರೆಲ್ಲ ಶಿಕ್ಷಕರಾಗಬೇಕಂತಿದ್ದೀರಿ, ಸೊ ಶಿಕ್ಷಕರಾಗ ಬಯಸುವವರಿಗೆ ಇಲ್ಲಿದೆ ಸೊ ಸಿಹಿ ಸುದ್ದಿ. ಆ ಸಿಹಿ ಸುದ್ದಿ ಏನಪ್ಪ ಅಂತ ಹೇಳಿದ್ರೆ, ಕರ್ನಾಟಕ ರಾಜ್ಯ ಸರ್ಕಾರವು ಸೊ ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆ 2023 ನೋಟಿಫಿಕೇಶನ್ ನ ನಡೆಸಲಾಗಿದೆ. ಸೊ ಯಾರೆಲ್ಲ ಶಿಕ್ಷಕರಾಗಬೇಕಂತ ಬಯಸ್ತಾ ಇದ್ದೀರಾ, ಸೊ ಈ ಪರೀಕ್ಷೆ ಅತ್ಯಂತ ಬಹುಮುಖ್ಯವಾಗಿ ನಿಮಗೆ ಎಂಟ್ರೆನ್ಸ್ ಎಕ್ಸಾಮ್ ಆಗಿರ್ತದೆ. ಸೊ ಈ ಟಿ ಇ ಪಾಸ್ ಆದ ನಂತರ ಮುಂದೆ ಬರ್ತಕ್ಕಂತಹ ಶಿಕ್ಷಕರ ನೇಮಕಾತಿಗೆ ನೀವು ಅರ್ಹರಾಗ್ತೀರಿ. ಆದ್ದರಿಂದ ಯಾರೆಲ್ಲ ಶಿಕ್ಷಕರಾಗಬೇಕಂತ ಬಯಸ್ತಾ ಇದ್ರಲ್ಲ, ಸೊ ನಿಮಗೋಸ್ಕರ ಈಗ ಕರ್ನಾಟಕ ಸರ್ಕಾರ ಸೊ ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆ 2023 ಘೋಷಣೆ ಮಾಡಿದೆ. ಸೊ ಈ ಒಂದು ಪ್ರಮುಖವಾಗಿರ್ತಕ್ಕಂಥ ಸೆಷನ್ ಅಲ್ಲಿ ಸೊ ಟಿ ಇ ಟಿ ಅಂದ್ರೇನು, ಯಾವ ರೀತಿ ಪಠ್ಯಕ್ರಮ ಇರುತ್ತದೆ, ಅದೇ ರೀತಿಯಾಗಿ ಯಾವ ರೀತಿ ಅರ್ಹತೆಗಳು ಬೇಕು, ಅದೇ ರೀತಿಯಾಗಿ ಪ್ರಮುಖವಾಗಿ ಯಾವೆಲ್ಲ ಪ್ರಮುಖವಾಗಿರುತ್ತೆ, ಇದಕ್ಕೆ ಸಂಬಂಧಿಸಿದಂಥ ದಿನಾಂಕಗಳು, ಅರ್ಜಿ ಸಲ್ಲಿಸಲು ದಿನಾಂಕ ಮತ್ತು ಕೊನೆಯ ದಿನಾಂಕ, ಅದೇ ರೀತಿ ಯಾವ ರೀತಿ ಶುಲ್ಕ ಇದೆ ಅಂತಕ್ಕಂತಹ ಸಂಪೂರ್ಣ ಮಾಹಿತಿಯನ್ನ ನಿಮ್ಮ ಮುಂದೆ ನೀಡ್ತಾ ಹೋಗ್ತಾ ಇದ್ದೀನಿ. ಸೊ ಲೆಟ್ಸ್ ವೆಲ್ಕಮ್ ಟು ದಿ ಒನ್ಸ್ ಅಗೇನ್ ವಿದ್ಯಾಕಾಶಿ ಕರಿಯರ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಕೊಡುತ್ತಾ. ಸೊ ಕರ್ನಾಟಕ ಸರ್ಕಾರವು ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆ 2023 ಅಧಿಸೂಚನೆಯನ್ನ ಹೊರಡಿಸಿದೆ. ಹಾಗಾದ್ರೆ ಈ ಅಧಿಸೂಚನೆ ನಾವು ಹೊರಡಿಸಿದೆ. ಸೊ ಹಾಗಾದ್ರೆ ಪರೀಕ್ಷೆ ದಿನಾಂಕ ತಮಗೆ ಗೊತ್ತಿರಲಿ, 3/9/2023 ಅಂದ್ರೆ ಸೆಪ್ಟೆಂಬರ್ ತಿಂಗಳಿನಲ್ಲಿ ಪರೀಕ್ಷೆ ನಡೆಯಲಿದೆ. ಆದ್ದರಿಂದ ಈ ಒಂದು ಪ್ರಮುಖವಾಗಿರ್ತಕ್ಕಂಥ ಪರೀಕ್ಷೆಗೆ ಸಂಬಂಧಿಸಿದಂತ ಸಂಪೂರ್ಣ ಮಾಹಿತಿಯನ್ನ ಇವತ್ತಿನ ತರಗತಿಯಲ್ಲಿ ನೀಡ್ತಾ ಹೋಗ್ತಾ ಇದ್ದೇನೆ. ಆದರೆ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಯಾವಂದ್ರೆ 5/8/2023 ಅಂತಕ್ಕಂಥದ್ದಾಗಿರ್ತದೆ. ಹಾಗಾದ್ರೆ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ನೋಡ್ತಾ ಹೋಗೋಣ. ಮತ್ತೆ ಸ್ಪರ್ಧಾರ್ಥಿಗಳೇ, ಸೊ ಮೊದಲಾಗಿ ಸೊ ಅಧಿಸೂಚನೆ ಅಂತೂ ಇವತ್ತು ಬಂದಿದೆ. ಇವತ್ತು 14 ಜುಲೈ 2023 ಇವತ್ತು ದಿನಾಂಕ ಅಧಿಸೂಚನೆಯನ್ನು ಹೊರಡಿಸಲಾಗಿದೆ. ಅದಕ್ಕೆ ಸಂಬಂಧಿಸಿದಂತ ಅಂಶಗಳನ್ನ ನಾವು ನೋಡೋದಾದ್ರೆ ಪ್ರಮುಖವಾಗಿ ಸೊ ಇದು ಬ್ಯಾಕ್ ಗ್ರೌಂಡ್ ಏನಂತ ಹೇಳಿದ್ರೆ, ಆರ್ ಟಿ ಐ ಕಾಯ್ದೆಯಡಿಯಲ್ಲಿ ಈ ಒಂದು ನೇಮಕಾತಿಯನ್ನ ಓಡಿಸಲಾಗಿದೆ ಸರ್ಕಾರದ. ಸೊ ಪ್ರಮುಖವಾಗಿ ಯಾವ ರೀತಿ ಶಿಕ್ಷಕರ ನೇಮಕ ಮಾಡ್ಕೋಬೇಕು ಅಂತೇಳಿ ಇಲ್ಲಿ ಶೀರ್ಷಿಕೆ ಅಂತ ಬರ್ತದೆ. ಅಂದ್ರೆ ಪ್ರಮುಖವಾಗಿ ವ್ಯಾಖ್ಯಾನಗಳು, ಸರ್ಕಾರ ಅಂದ್ರೆ ಏನು, ಅದೇ ರೀತಿಯಾಗಿ ಈ ಟಿ ಟಿ ಸಂಬಂಧಿಸಿದಂತ ಕೆಲವು ವ್ಯಾಖ್ಯಾನಗಳಿವೆ. ಆದ್ರೆ ನಮಗೆ ಮುಖ್ಯವಾಗಿ ಇಲ್ಲಿ ಪ್ರಮುಖವಾಗಿ ನಾವು ನೋಡೋದಾದ್ರೆ ಮುಖ್ಯವಾಗಿ ಇಲ್ಲಿ ಸೂಚನೆಗಳು ಗೊತ್ತಿರಬೇಕು. ನೋಡಿ, ಇಲ್ಲಿ ಟಿ ಟಿಗೆ ಹಾಕ್ಬೇಕಂದ್ರೆ ಏನೆಲ್ಲ ಸೂಚನೆಗಳು ಅಂದ್ರೆ ಅಭ್ಯರ್ಥಿಗಳು ಯಾವ್ಯಾವ ಸೂಚನೆಗಳನ್ನ ಇಲ್ಲಿ ಹೊಂದಿರಬೇಕು ಅಂತಕ್ಕಂಥದ್ದು ನೋಡೋದಾದ್ರೆ, ಸೊ ಮೊದಲಾಗಿ ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆ 2023ಕ್ಕೆ ಅರ್ಜಿ ಸಲ್ಲಿಸುವ ಬಯಸುವ ಅಭ್ಯರ್ಥಿಗಳು ಯಾರು ಅರ್ಜಿ ಹಾಕ್ಬೇಕಂತ ಅನ್ಕೊಂಡಿದ್ರಲ್ಲ, ಸೊ ಇಲ್ಲಿ ದಿನಾಂಕಗಳು ಅತ್ಯಂತ ಮಹತ್ವದಾಗ್ತದೆ. ಆನ್ಲೈನ್ ಮೂಲಕ ದಿನಾಂಕ 14/7/2023 ಇಂದ ಅಂದ್ರೆ ಇವತ್ತಿನಿಂದ ಸೊ 5/8/2023 ಅಂದ್ರೆ ಆಗಸ್ಟ್ ತಿಂಗಳ ಅಂದ್ರೆ ಮುಂದಿನ ತಿಂಗಳ 5ನೇ ತಾರೀಕಿನವರೆಗೆ ಕೊನೆಯ ದಿನಾಂಕ ಇದೆ. ನೋಡಿ, ಇವತ್ತಿನಿಂದ ಪ್ರಾರಂಭವಾಗಿದೆ ಅರ್ಜಿ ಸಲ್ಲಿಸಲಿಕ್ಕೆ, ಹೌದಾ? ಮುಂದಿನ ತಿಂಗಳು 5ನೇ ತಾರೀಕು ಕೊನೆಯ ದಿನಾಂಕವಾಗಿರುತ್ತದೆ. ಆದ್ದರಿಂದ ಯಾವ ವೆಬ್ಸೈಟ್ಗಳಿಗೆ ಅರ್ಜಿ ಸಲ್ಲಿಸಬೇಕು, ಹೌದಾ, ಯಾವ ವೆಬ್ಸೈಟ್ ಅಂತ ಹೇಳಿದ್ರೆ ಬಹಳ ಇಂಪಾರ್ಟೆಂಟ್, ಫೈಂಡ್ ಔಟ್ ಮಾಡ್ಕೊಳ್ಳಿ. www.schooleducationkarnatakanikin ಅಂತಕ್ಕಂಥದ್ದು ವೆಬ್ಸೈಟ್ನ ನೇಮು. ಒಂದು ಸೆಕೆಂಡ್, www.schooleducationkarnatakanikin ಅಂತಕ್ಕಂತಹ ವೆಬ್ಸೈಟ್ನಲ್ಲಿ ನೀವು ಅರ್ಜಿ ಸಲ್ಲಿಸಬಹುದಾಗಿದೆ. ಹಾಗಾದ್ರೆ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಿದ ಪೂರ್ಣ ವಿವರಗಳನ್ನು ಭರ್ತಿ ಮಾಡಿ ಸ್ಕ್ಯಾನ್ ಮಾಡಬೇಕಾಗ್ತದೆ ನಿಮ್ಮ ಡಾಕ್ಯುಮೆಂಟ್ಸ್ಗಳನ್ನೆಲ್ಲ. ಅದರ ಜೊತೆಗೆ ಭಾವಚಿತ್ರ 5 KB ಅಂದ್ರೆ 5 KB ಇರತಕ್ಕಂಥದ್ರಿಂದ ಸೊ 50 KB ಇರತಕ್ಕಂತಹ, ಅದೇ ರೀತಿಯಾಗಿ ಸೈನ್ 5 KB to 40 KB ನಿಮ್ಮ ಒಂದು ಪ್ರಮುಖವಾಗಿರ್ತಕ್ಕಂಥ ಫೋಟೋ ಮತ್ತೆ ಸಿಗ್ನೇಚರ್, ಅದ ಎರಡನ್ನ ನೀವು ಅಪ್ಲೋಡ್ ಮಾಡಬೇಕಾಗ್ತದೆ. ಹಾಗಾಗಿ ಎಷ್ಟು ಕೆ ಬಿ ಇರ್ಬೇಕಂತ ಹೇಳಿದ್ರೆ, ಫೋಟೋ 5 KB ಇರಬೇಕು, 5 KB to 50 KB ಒಳಗೆ ಇರಬೇಕು. ಅದೇ ರೀತಿಯಾಗಿ ಸಹಿ 5 KB to 40 KB ವರೆಗೆ JPG ಮಾಡಿ, ಹೌದಾ. ಸೊ JPG ಅನ್ನ ಮಾಡಿ ಏನ್ ಮಾಡಬಹುದು ಅಂತ ಹೇಳಿದ್ರೆ, ನೀವು ಅಪ್ಲೋಡ್ ಮಾಡಬಹುದಾಗಿದೆ, ಹೌದಾ. ಅದಾದ ನಂತರ ಆನ್ಲೈನ್ ಅಲ್ಲಿ ಅರ್ಜಿಯಲ್ಲಿ ಅಗತ್ಯವಿರುವ ಎಲ್ಲ ಮಾಹಿತಿಗಳನ್ನು ಪೂರ್ಣವಾಗಿ ಭರ್ತಿ ಮಾಡಿದ ನಂತರ, ಅಂದ್ರೆ ಡೀಟೇಲ್ಸ್ ಯಾವ್ದು, ನಿಮ್ಮ ನೇಮು, ನಿಮ್ಮ ಪ್ರಮುಖವಾಗಿರ್ತಕ್ಕಂಥ ಡೇಟ್ ಆಫ್ ಬರ್ತು, ನಿಮ್ಮ ಎಜುಕೇಶನ್, ನಿಮ್ಮ ಕ್ವಾಲಿಫಿಕೇಶನ್ ಅನ್ನ ಸಂಪೂರ್ಣವಾಗಿ ನೀವು ಭರ್ತಿ ಮಾಡ್ತಾ ಹೋಗ್ಬೇಕು. ಭರ್ತಿ ಮಾಡಿದ ನಂತರ ತಮ್ಮ ನೋಂದಣಿ ಸಂಖ್ಯೆ ಹಾಗೂ ಪೂರ್ಣ ವಿವರಗಳೊಂದಿಗೆ ಅರ್ಜಿ ಕಂಪ್ಯೂಟರ್ ಜನರೇಟರ್ ಪ್ರಿಂಟ್ ಔಟ್ ಅನ್ನ ಪಡೆದುಕೊಳ್ಬೇಕು. ಅಂದ್ರೆ ಅರ್ಜಿ ಹಾಕಿದ ನಂತರ ನಿಮ್ಗೆ ಏನಂತ ಹೇಳಿದ್ರೆ, ಅರ್ಜಿ ಹಾಕಿದ ನಂತರ ಒಂದು ಪ್ರಿಂಟ್ ಔಟ್ ಕೊಡ್ತಾರೆ. ಆಮೇಲೆ ಅದಾದ ನಂತರ ನಿಮಗೆ ಒಂದು ರಿಜಿಸ್ಟ್ರೇಷನ್ ಐ ಡಿ ನಂಬರ್ ಬರ್ತದೆ, ಬಹಳ ಇಂಪಾರ್ಟೆಂಟ್, ಹೌದಾ. ಸೊ ಅದನ್ನು ಸೇವ್ ಮಾಡ್ಕೊರಿ. ಇದಾದ ನಂತರ ಕೆಲವು ಏನ್ ಅನುಸರಿಸಬೇಕಾದ ಕ್ರಮಗಳನ್ನ ನೋಡೋದಂದ್ರೆ, ಈಗ ಅರ್ಜಿ ಹಾಕೋದಾಯ್ತು, ಯಾವ ಕೊನೆ ದಿನಾಂಕ ಯಾವ ವೆಬ್ಸೈಟ್ ಅಲ್ಲಿ ಅರ್ಜಿ ಹಾಕೋದು ಗೊತ್ತಾಯ್ತು. ಇದಾದ ನಂತರ ಆನ್ಲೈನ್ ಅಲ್ಲಿ ಅರ್ಜಿ ಸಲ್ಲಿಸಬೇಕಾದ್ರೆ ಅನುಸರಿಸಬೇಕಾದ ಕ್ರಮಗಳು ಯಾವ್ದು ಅಂತ ಹೇಳಿದ್ರೆ, ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸುವ ಮೊದಲು ಅಭ್ಯರ್ಥಿಗಳು ಇಲಾಖೆಯ ವೆಬ್ಸೈಟ್ ಯಾವುದು, www.schooleducationkarnatakanet ನಲ್ಲಿ ನೀಡಲಾಗಿರುವ ಸೂಚನೆಗಳನ್ನ ತಪ್ಪದೇ ಓದಿಕೊಳ್ಳಿ. ಯಾಕಂತ ಹೇಳಿದ್ರೆ, ಸೂಚನೆಗಳನ್ನ ಓದಿ ನಾವು ಅಪ್ಲಿಕೇಶನ್ ಹಾಕ್ಬೇಕಾಗ್ತದೆ. ಅಂದ್ರೆ ಯಾವ ರೀತಿ ಯಾವ ಹುದ್ದೆಗಳಿಗೆ ಯಾವ ರೀತಿ ವಿದ್ಯಾರ್ಹತೆ ಇದೆ,
ಅವಾಗ ಯಾವ ಪೋಸ್ಟ್ಗಳಿಗೆ ಯಾವ ನಾವು ಅಪ್ಲೈ ಮಾಡಲಿಕ್ಕೆ ಎಲಿಜಿಬಲ್ ಇದ್ದೀವಿ, ನಮ್ಮ ಎಜುಕೇಶನ್ ಕ್ವಾಲಿಫಿಕೇಶನ್ ಏನಿದೆ ಅಂತೇಳಿ ಸೊ ಸೂಚನೆಗಳನ್ನು ಓದ್ಕೊಂಡ ನಂತರ ನಾವು ಈ ವೆಬ್ಸೈಟ್ನಲ್ಲಿ ಅಪ್ಲೈ ಮಾಡಿ. ಅದಾದ ನಂತರ ರಿಜಿಸ್ಟ್ರೇಷನ್ ಮತ್ತು ಲಾಗಿನ್ ಒಂದಿಗೆ ಆನ್ಲೈನ್ ಅರ್ಜಿ ವಿವರಗಳನ್ನು ಭರ್ತಿ ಮಾಡಬೇಕು. ಸೊ ಫಸ್ಟ್ ನಿಮಗೆ ರಿಜಿಸ್ಟ್ರೇಷನ್ ಕೇಳ್ತದೆ, ರಿಜಿಸ್ಟ್ರೇಷನ್ ಮಾಡಬೇಕು. ರಿಜಿಸ್ಟ್ರೇಷನಲ್ಲಿ ಅದಾದ ನಂತರ ನಿಮಗೆ ಲಾಗಿನ್ ಬರ್ತದೆ. ಸೊ ಲಾಗಿನ್ ಯಾವತ್ತು ನಿಮಗೆ ಶಾಶ್ವತವಾಗಿರ್ತದೆ. ಲಾಗಿನ್ನಲ್ಲಿ ನಿಮ್ಮ ರಿಜಿಸ್ಟ್ರೇಷನ್ ನಂಬರು ಮತ್ತು ಪಾಸ್ವರ್ಡ್ ಹಾಕಿದರೆ ನಿಮ್ಗೆ ಯಾವಾಗಾದರೂ ನಿಮಗೆ ಏನಿದ್ರೆ ಅಪ್ಲಿಕೇಶನ್ ಓಪನ್ ಆಗ್ತದೆ. ಅದಕ್ಕೋಸ್ಕರ ರಿಜಿಸ್ಟ್ರೇಷನ್ ಮತ್ತು ಲಾಗಿನ್ ಅಂತಕ್ಕಂಥದ್ದು ಗೊತ್ತಿರಲಿ. ಅದಾದ ನಂತರ ಮೂರನೇ ಏನ್ ಸಲ್ಸ್ಬೇಕಂದ್ರೆ ಯೂಸರ್ ಐ ಡಿ ಮತ್ತೆ ಪಾಸ್ವರ್ಡ್ ಅನ್ನು ಅಭ್ಯರ್ಥಿಗಳು ಅತ್ಯಂತ ಜಾಗರೂಕತೆಯಿಂದ ಇರಬೇಕು. ಯಾಕಂತ ಹೇಳಿದ್ರೆ ಒಂದ್ ವೇಳೆ ಯೂಸರ್ ಐ ಡಿ ಅಥವಾ ಪಾಸ್ವರ್ಡ್ ಅನ್ನ ದಯವಿಟ್ಟು ನಿಮ್ಮ ಸ್ನೇಹಿತರಂತ ಆಗ್ಲಿ ಅಥವಾ ನಿಮ್ಮ ಕುಟುಂಬದ ಸಂಬಂಧಿಕರೊಂದಿಗೆ ಹಂಚಿಕೊಳ್ಳಕ್ ಹೋಗಬೇಡಿ. ಯಾಕಂತ ಹೇಳಿದ್ರೆ ಒಂದ್ ವೇಳೆ ನಿಮ್ಮ ಪಾಸ್ವರ್ಡ್ ಅಥವಾ ರಿಜಿಸ್ಟ್ರೇಷನ್ ಐ ಡಿ ಹಂಚಿಕೊಂಡಿದ್ದಾರೆ ಆದ್ರೆ ಸೊ ನಿಮ್ಮ ಡಾಕ್ಯುಮೆಂಟ್ಸ್ ಅನ್ನ ಕದ್ದಾಲಿಕೆ ಮಾಡಬಹುದು ಅಥವಾ ಎಡಿಟ್ ಚೇಂಜಸ್ ಮಾಡಬಹುದು. ಇದರಿಂದ ನಾಳೆ ನಿಮಗೆ ತೊಂದರೆ ಉಂಟಾಗ್ತದೆ. ಸೊ ಅದಕ್ಕೋಸ್ಕರ ಎಲ್ಲ ಸೂಚನೆಗಳನ್ನು ಓದಿ ನಾವು ಬಹಳ ಕೇರ್ಫುಲ್ ಇಂದ ಅಪ್ಲಿಕೇಶನ್ ಅನ್ನ ಹಾಕ್ಬೇಕು. ಹೌದಾ? ಸೊ ಪಾಸ್ವರ್ಡ್ ಅಂತ ಹೇಳ್ಬಿಟ್ಟು ಯಾರಿಗೆ ಹೇಳ್ಕೋಬೇಡಿ. ಅದಾದ ನಂತರ ಸ್ಕ್ಯಾನ್ ಮಾಡಿದ ಅಭ್ಯರ್ಥಿಗಳು ಭಾವಚಿತ್ರ 50 KB ಕಡಿಮೆ ಇರತಕ್ಕಂತ ಸಹಿ, ಅದೇ ರೀತಿಯಾಗಿ ಸಹಿ ನೋಡಿ 40 KB ಕಡಿಮೆ ಇರಬೇಕು. ಅದೇ ರೀತಿಯಾಗಿ ಫೋಟೋ 50 KB ಕಡಿಮೆ ಇರಬೇಕು. ಒಂದ್ ವೇಳೆ ಹೆಚ್ಚು 50 KB ಹೆಚ್ಚಿತ್ತಂದ್ರೆ ಫೋಟೋ ಅದು ತಗೊಳ್ಳೋದಿಲ್ಲ, ಗೊತ್ತಿರಲಿ. ಅದೇ ರೀತಿಯಾಗಿ ಸಹಿ 40 KB ಕಡಿಮೆ ಇರಬೇಕು. ಅದಾದ ನಂತರ ನೀವು ಅಪ್ಲೋಡ್ ಮಾಡ್ತಾ ಹೋದಾಗ ಮಾತ್ರ ನಿಮ್ಮ ಅರ್ಜಿ ಸ್ವೀಕಾರವಾಗ್ತದೆ. ಸೊ ಅದಾದ ನಂತರ ಪ್ರಮುಖವಾಗಿ ಪರೀಕ್ಷಾ ಶುಲ್ಕವನ್ನ ಇನ್ನು ನೀವು ಪೇಮೆಂಟ್ ಮಾಡ್ತೀವಿ. ಸೊ ಎಷ್ಟು ಪೇಮೆಂಟ್ ಇದೆ ಅಂತಕ್ಕಂಥದ್ದು ಮುಂದಿನ ಪ್ರಮುಖವಾಗಿರ್ತಕ್ಕಂಥದ್ದು ನೋಡ್ತಾ ಹೋಗೋಣ. ಹಾಗಾದ್ರೆ ಪರೀಕ್ಷಾ ಶುಲ್ಕವನ್ನು ಬಳಸ್ತೀರಿ. ಸೊ ಎರಡು ರೀತಿ ಆಪ್ಷನ್ ಇದೆ ನಿಮಗೆ. ಒಂದು ಆನ್ಲೈನ್ ಪೇಮೆಂಟ್ ಅನ್ನು ಮಾಡಬಹುದು ಇಲ್ಲೇ ಕೂತ್ಕೊಂಡು. ಅಲ್ಲ, ಸೊ ಡೆಬಿಟ್ ಕಾರ್ಡ್ ಅಥವಾ ಇಂಟರ್ನೆಟ್ ಬ್ಯಾಂಕಿಂಗ್, ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್ ಅಥವಾ UPI ಮುಖಾಂತರ ಮಾಡಬಹುದು. ಇಲ್ಲ, ಒಂದ್ವೇಳೆ ನಾವು ಆನ್ಲೈನ್ ಪೇಮೆಂಟ್ ಮಾಡಲಿಕ್ಕೆ ಅವಕಾಶ ಇಲ್ಲ ಅಂತ ಹೇಳಿದ್ರೆ ಸೊ ನೀವು ಬ್ಯಾಂಕಿಗೆ ಹೋಗಿ ಸಹ ಚಲನನ್ನ, ಅದರಲ್ಲಿ ಯಾವುದು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಬ್ಯಾಂಕಿನಲ್ಲಿ ಮಾತ್ರ ಚಲನ ಮೂಲಕ ಶುಲ್ಕವನ್ನು ಪಾವತಿಸಬೇಕಾಗ್ತದೆ. ಸೊ ನೀವು ಯಾರಾದರೂ ಫೋನ್ ಪೇ ಇದ್ರೆ, ಗೂಗಲ್ ಪೇ ಇದ್ರೆ ಅಪ್ಲಿಕೇಶನ್ ಹಾಕ್ತಕ್ಕಂಥವ್ರ ಹತ್ರ ಸೊ ಆನ್ಲೈನ್ ಪೇಮೆಂಟ್ ಮಾಡಿ. ಒಂದ್ ವೇಳೆ ಆನ್ಲೈನ್ ಪೇಮೆಂಟ್ ಇಲ್ಲ ನಿಮ್ಮ ಹತ್ರ ಅಂತ ಹೇಳಿದ್ರೆ ಬ್ಯಾಂಕ್ ಚಲನ್ ಸಹ ನೀವು ತುಂಬಬಹುದು. ಆದ್ರೆ ಬ್ಯಾಂಕ್ ಚಲನ್ ಯಾವ ಬ್ಯಾಂಕ್ ನಲ್ಲಿ ಅಂದ್ರೆ ಕೇವಲ ನೆನಪಿರಲಿ, SBI ನಲ್ಲಿ ಮಾತ್ರ, ಬೇರೆ ಬ್ಯಾಂಕ್ ಗಳಿಗೆ ಅವಕಾಶ ಮಾಡಿಕೊಟ್ಟಿಲ್ಲ, ಗೊತ್ತಿರ್ಲಿ. ಹೌದಾ? ಸೊ ಇದಾದ ನಂತರ ಅಭ್ಯರ್ಥಿಗಳು ಒಮ್ಮೆ ಪಾವತಿಸಿದ ಪರೀಕ್ಷಾ ಶುಲ್ಕವನ್ನ ಯಾವುದೇ ಸಂದರ್ಭದಲ್ಲಿ ಸರ್ಕಾರದವರು ರೀಫಂಡ್ ಮಾಡುವುದಿಲ್ಲ. ಅದೇ ರೀತಿಯಾಗಿ ಮುಂದಿನ ಪರೀಕ್ಷೆಗಳಿಗೆ ಹೊಂದಾಣಿಕೆ ಮಾಡಲಾಗುವುದಿಲ್ಲ. ಅಥವಾ ನಾನು ಈ ಸತಿ ಪರೀಕ್ಷೆ ಬರಲಿಲ್ಲ, ಮುಂದಿನ ವರ್ಷ ಕನ್ಸಿಡರ್ ಮಾಡ್ತಾರೆ ನನ್ನ ಫೀಸ್ ಅಂದ್ರೆ ಕೊಡುವುದಿಲ್ಲ. ಅದೇ ರೀತಿ ಗೌರ್ಮೆಂಟ್ ರೀಫಂಡ್ ಮಾಡುವುದಿಲ್ಲ. ಅದಕ್ಕೋಸ್ಕರ ಕೇರ್ಫುಲ್ ಆಗಿ ಪೇಮೆಂಟ್ ಅನ್ನ ಮಾಡಿ. ಇದಾದ ನಂತರ ಇಂಟರ್ನೆಟ್ ಕ್ರಾಶ್ ಅನ್ನು ತಪ್ಪಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದವರೆಗೂ ಕಾಯದೆ ಮುಂಚಿತವಾಗಿ ಅರ್ಜಿ ಸಲ್ಲಿಸಿ. ಇಲ್ಲ, ನಮಗೆ ಮುಂದಿನ ತಿಂಗಳ 5ನೇ ತಾರೀಕು ಇದೆ ಅಪ್ಲಿಕೇಶನ್ ಹಾಕಕ್ಕೆ, ಇನ್ನೂ 1 ತಿಂಗಳ ಸಮಯ ಅವಕಾಶ ಇದೆ ಅಂತೇಳಿ ದಯವಿಟ್ಟು ಕೂತ್ಕೊಳಕ್ ಹೋಗಬೇಡಿ. ಯಾಕಂತ ಹೇಳಿದ್ರೆ ಕೊನೆಯ ಸಮಯದಲ್ಲಿ ನೋಡಿ, ಇಂಟರ್ನೆಟ್ ಕ್ರಾಶ್ ಅಂದ್ರೆ ಸರ್ವರ್ ಬಿಜಿ ಆಗ್ತಕ್ಕಂಥ ಸಾಧ್ಯತೆ ಇರ್ತದೆ. ಅದಕ್ಕೋಸ್ಕರ ಸರ್ವರ್ ಬಿಜಿ ಆಗೋದ್ರ ಮುಂಚಿತವಾಗಿ ಏನ್ ಮಾಡಿ ಅಂತ ಹೇಳಿದ್ರೆ ಅಪ್ಲಿಕೇಶನ್ ಅನ್ನ ಈಗಲೇ, ಇವತ್ತನೇ ಅಂದ್ರೆ ಇವತ್ತಾದ್ರೆ ಸಾಧ್ಯ, ಇವತ್ತ ಹಾಕಿ ಇಲ್ಲ ನಾಳೆ ಹಾಕಿ, ಯಾವುದೇ ಲಿಮಿಟ್ ಇರುವುದಿಲ್ಲ. ಹೌದಾ? ಅಪ್ಲಿಕೇಶನ್ ಹಾಕ್ಲಿಕ್ಕೆ ಸೊ ಯಾವುದೇ ಸಮಯದ ಮಿತಿ ಇರುವುದಿಲ್ಲ. ಯಾವಾಗ ಬೇಕಾದ್ರೂ ನೀವು ಅರ್ಜಿಯನ್ನ ಸಲ್ಲಿಸಬಹುದು. ಸೊ ಕೊನೆ ಕೊನೆಗೆ ಹಾಕೋಬೇಡಿ, ಯಾಕಂತ ಹೇಳಿದ್ರೆ ಸರ್ವರ್ ಅನ್ನ ಬಿಜಿ ಆಗ್ತದೆ. ಸರ್ವರ್ ಬಿಜಿ ಆಯ್ತಂತಾಗ ಸೊ ನೀವು ಕಳ್ಕೋಬೇಕಾಗ್ತದೆ. ಹೌದಾ? ಸೊ ಅದಕ್ಕೋಸ್ಕರ ಮುಂಚಿತವಾಗಿ ಅಭ್ಯರ್ಥಿಗಳು ಅಪ್ಲಿಕೇಶನ್ ಹಾಕಿ. ಅದಾದ ನಂತರ ಅಭ್ಯರ್ಥಿಗಳು ತಮ್ಮ ಆನ್ಲೈನ್ ಅರ್ಜಿಗಳನ್ನ, ಸೊ ನೀವೇನು ಅರ್ಜಿ ಹಾಕ್ತಿರಲ್ಲ, ಸೊ ಅರ್ಜಿ ಹಾಕಿದ ನಂತರ WWW ಸ್ಕೂಲ್ ಎಜುಕೇಶನ್ ಕರ್ನಾಟಕ ವೆಬ್ಸೈಟ್ ನಲ್ಲಿ, ಸೊ ನೀವೇನು ಅರ್ಜಿ ಹಾಕಿರ್ತಿಲ್ಲ, ಸೊ ಸರಿ ಇದೆಯಾ ತಪ್ಪಿದೆಯಾ ಅಂತ ನೀವು ಚೆಕ್ ಮಾಡ್ಕೋಬೇಕು. ಅದಕ್ಕೋಸ್ಕರ WWW ಸ್ಕೂಲ್ ಎಜುಕೇಶನ್ ಕರ್ನಾಟಕ ವೆಬ್ಸೈಟ್ ನಲ್ಲಿ ಶುಲ್ಕ ಪಾವತಿಸಿದಂತ ಅಭ್ಯರ್ಥಿಗಳಿಗೆ ಯೂಸರ್ ನೇಮ್ ಅಂಡ್ ಪಾಸ್ವರ್ಡ್ ಬಳಸಿ ಡೌನ್ಲೋಡ್ ಮಾಡಿಕೊಳ್ಳುವುದು. ಹೌದಾ? ಶುಲ್ಕ ಪಾವತಿಸಿದ ನಂತರ ನಿಮಗೆ ಫೈನಲ್ ಪ್ರಿಂಟ್ ಕಾಪಿ ಬರ್ತದೆ. ಶುಲ್ಕ ಪಾವತಿಸಿದ ಅಂದ್ರೆ ಮಧ್ಯಕ್ಕೆ ನೀವು ಪ್ರಿಂಟ್ ತೆಗೆಯಕ್ಕೆ ಹೋದ್ರೆ ಬರೋದಿಲ್ಲ, ಗೊತ್ತಿರಲಿ. ಬಿ ಕೇರ್ಫುಲ್. ಅಪ್ಲಿಕೇಶನ್ ಹಾಕಿದಷ್ಟೇ ಕೊಡೋದಿಲ್ಲ ಅವ್ರು ಪ್ರಿಂಟ್. ಯಾವಾಗ ನೀವು ಪೇಮೆಂಟ್ ಮಾಡ್ತಿರಲ್ಲ ಅವಾಗ ನಿಮಗೆ ಪ್ರಿಂಟ್ ಕಾಪಿ ಸಿಗ್ತದೆ. ಅದಾದ ನಂತರ ಪ್ರಮುಖವಾಗಿ ಮತ್ತೆ ಈ ಅಭ್ಯರ್ಥಿಗಳು ಡೌನ್ಲೋಡ್ ಮಾಡೋ ತಮ್ಮ ಆನ್ಲೈನ್ ಅರ್ಜಿಯನ್ನ ಮುಂದಿನ ದಿನದ ಯಾವುದೇ ಕಚೇರಿ ಸಂಬಂಧಿತ ಆಡಳಿತ ಸಂಪರ್ಕಕ್ಕಾಗಿ ತಮ್ಮ ಕಡ್ಡಾಯವಾಗಿ ಇಟ್ಕೋಬೇಕು. ಅಂದ್ರೆ ನೀವೇನಾದ್ರೂ ಒಂದ್ವೇಳೆ ವೆರಿಫಿಕೇಶನ್ ಹೋಗಿ, ಆ ವೆರಿಫಿಕೇಶನ್ ಹೋಗ್ಬೇಕಾದ್ರೆ ನಿಮ್ಮ ಪ್ರಿಂಟ್ ಕಾಪಿ ಅವಶ್ಯಕತೆ ಇರ್ತದೆ ಅಲ್ವಾ? ಸೊ ನಮ್ಮ ಅಪ್ಲಿಕೇಶನ್ ಹಾಕಿದೆ ಅಂತ ಹೇಳ್ಬೇಕಲ್ಲ, ಬೀಸಾಡಕ್ಕೆ ಹೋಗಬೇಡಿ. ಅಭ್ಯರ್ಥಿಗಳು ಆನ್ಲೈನ್ ಅರ್ಜಿಗಳಲ್ಲಿ ನೀಡಿದ ಮಾಹಿತಿಯನ್ನು ಏನಾದರೂ ತಿದ್ದುಪಡಿ ಮಾಡಬೇಕಾದಲ್ಲಿ ನೋಡಿ, ಬಹಳ ಬಿ ಕೇರ್ಫುಲ್, ಇಂಪಾರ್ಟೆಂಟ್ ನೋಡಿ. ಒಂದ್ ವೇಳೆ ನೀವು ಏನಾದರೂ 10ನೇ ಸೂಚನೆ
ನೀವು ಈಗ ಆನ್ಲೈನ್ ನಲ್ಲಿ ಅರ್ಜಿ ಸಲ್ಲಿಸ್ತೀರಿ, ನಿಮ್ಮ ನೇಮ್ ಹಾಕ್ತೀರಿ, ಡೇಟ್ ಆಫ್ ಬರ್ತ್ ಹಾಕ್ತೀರಿ, ನಿಮ್ಮ ಎಜುಕೇಶನ್ ಕ್ವಾಲಿಫಿಕೇಶನ್ ಎಲ್ಲ ಹಾಕ್ತೀರಿ. ಒಂದು ವೇಳೆ ಏನಾದರೂ ಎಜುಕೇಶನ್ ಕ್ವಾಲಿಫಿಕೇಶನ್ ತಿದ್ದುಪಡಿ ಮಾಡಬೇಕಾಗಿತ್ತು, ಅಥವಾ ಅದೇ ರೀತಿಯಾಗಿ ಈ ನಿಮ್ಮ ನೇಮ್ ನಲ್ಲಿ ಯಾವ್ದಾದ್ರು ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿತ್ತು, ಅದೇ ರೀತಿಯಾಗಿ ಯಾವ್ದಾದ್ರು ಒಂದು ಪ್ರಮುಖವಾಗಿರ್ತಕ್ಕಂಥ ಇಮೇಲ್ ಐಡಿ ಮಿಸ್ ಆಗಿತ್ತು, ಮೊಬೈಲ್ ನಂಬರ್ ತಪ್ಪಾಕಿದ್ರೆ ಅದನ್ನು ದಯವಿಟ್ಟು ಪೇಮೆಂಟ್ ಮಾಡೋ ಬಿಫೋರೇ, ಅಂದ್ರೆ ಶುಲ್ಕವನ್ನ ಪಾವತಿಸಿಕಿಂತ ಮೊದಲೇ ಏನ್ ಮಾಡಿ ಅಂತ ಹೇಳಿದ್ರೆ ಚೇಂಜಸ್ ಅನ್ನ ಮಾಡಿ. ಒಂದು ವೇಳೆ ಶುಲ್ಕ ಅಂದ್ರೆ ಪೇಮೆಂಟ್ ಮಾಡಿದ ನಂತರ ನೀವು ತಿದ್ದುಪಡಿ ಮಾಡಲಿಕ್ಕೆ ಅವಕಾಶ ಇಲ್ಲ ಅಂತಕ್ಕಂಥದ್ದು ಗೊತ್ತಿಲ್ಲ, ಅದು ಮೊದಲೇ ಮಾಡಬೇಕಾಗ್ತದೆ, ನಂತರ ಯಾವುದೇ ತಿದ್ದುಪಡಿ ಮಾಡಲು ಅವಕಾಶವಿರುವುದಿಲ್ಲ. ಅದಕ್ಕೋಸ್ಕರ ಇದು ಒನ್ ಆಫ್ ದಿ ಇಂಪಾರ್ಟೆಂಟ್, ನೋಡಿ ಬಿ ಕೇರ್ಫುಲ್. ಹೌದಾ, ನೋಡಿ ನೆಕ್ಸ್ಟ್, ಅರ್ಜಿಯನ್ನು ಸಲ್ಲಿಸಿದಂತಹ ಅಭ್ಯರ್ಥಿಗಳ ಮಾಹಿತಿಯಲ್ಲಿ ಯಾವುದೇ ವ್ಯತ್ಯಾಸ ಉಂಟಾದಲ್ಲಿ ನೀವೇ ಜವಾಬ್ದಾರಾಗಿರ್ತೀರಿ. ಒಂದು ವೇಳೆ ಸರ್ ನನ್ನ ನೇಮ್ ತಪ್ಪಾಯ್ತು ಅಥವಾ ಕ್ವಾಲಿಫಿಕೇಶನ್ ಸರಿಯಾಗಿ ತುಂಬಲಿಲ್ಲ ಅಂತ ಹೇಳಿದ್ರೆ ಅದಕ್ಕೆ ನೀವೇ ಹೊಣೆಗಾರರು, ಅದಕ್ಕೋಸ್ಕರ ಅದಕ್ಕೆ ಸರ್ಕಾರ ಹೊಣೆಗಾರಿಕೆ ಹೊಂದುವುದಿಲ್ಲ. ಸೊ ಅದಕ್ಕೋಸ್ಕರ ಸರಿಯಾಗಿ ಅಪ್ಲಿಕೇಶನ್ ಹಾಕಿ ಕರೆಕ್ಟ್ ಆಗಿ ಒಂದು ದಿನ ಲೇಟ್ ಆದ ಪರವಾಗಿಲ್ಲ, ನೀಟ್ ಆಗಿ ಕಂಪ್ಯೂಟರ್ ಅಂಗಡಿಯಲ್ಲಿ ಹಾಕಿ. ಒಂದ್ ವೇಳೆ ಏನೇನ್ ಮಾಡ್ತಾರೆ ಅಂದ್ರೆ ಬಹಳಷ್ಟು ಜನ ಮೊಬೈಲ್ ಅಲ್ಲಿ ಹಾಕಕ್ ಹೋಗ್ತಾರೆ, ಮೊಬೈಲ್ ಅಲ್ಲಿ ಹಾಕಕ್ ಹೋಗಿ ತಪ್ಪು ಮಾಡ್ಕೊಂಡ್ಬಿಡ್ತೀರಿ, ತಪ್ಪು ಮಾಡ್ಕೊಂಡ್ರೆ ಸೊ ನಿಮ್ಮ ಒಂದು ಮಾಹಿತಿ ಏನಂತ ಹೇಳಿದ್ರೆ ಸರಿಯಾಗಿ ಸಿಗುವುದಿಲ್ಲ, ಸೊ ಎಷ್ಟೋ ಜನ ಎಕ್ಸಾಮ್ಗೆ ಅಟೆಂಡ್ ಆಗುವುದಿಲ್ಲ. ಸೊ ಇದಕ್ಕೋಸ್ಕರ ಈ ರೀತಿ ಮಾಡ್ತಕ್ಕಂಥ ಸಾಧ್ಯತೆ ಇರುತ್ತದೆ. ಹೌದಾ, ನೆಕ್ಸ್ಟ್, ಅಭ್ಯರ್ಥಿಗಳು ಒಮ್ಮೆ ಮಾಹಿತಿ ತುಂಬಿ ಅಂತಿಮವಾಗಿ ಅರ್ಜಿ ಸಲ್ಲಿಸಿದ ಮೇಲೆ ಯಾವುದೇ ತಿದ್ದುಪಡಿಗೆ ಹೊಸ ವಿವರಗಳಿಗೆ ಅವಕಾಶವಿರುವುದಿಲ್ಲ. ಹೌದಾ, ಸೊ ಅದಕ್ಕೋಸ್ಕರ ಇದು ಪ್ರಮುಖವಾಗಿರ್ತಕ್ಕಂಥದ್ದು. ಇಷ್ಟು ನಿಮಗೆ ಸೂಚನೆಗಳು ಗೊತ್ತಿದ್ರೆ ಸಾಕು. ಹೌದಾ, ಸೊ ವೆಬ್ಸೈಟ್ ಹೆಸರು ಒಂದು ನೆನಪಿಡ್ಬೋದು, www.schooleducationkarnataka. ಹೌದಾ, ಸೊ ಇಲ್ಲಿ ಕಾಣ್ತಾ ಇದ್ದಾರೆ, ಸೊ ನೋಟ್ ಮಾಡ್ಕೊಳ್ಳಿ, www.schooleducationkarnataka ಇದರಲ್ಲಿ ನಿಮಗೆ ಸಂಪೂರ್ಣ ಮಾಹಿತಿ ದೊರೆಯುತ್ತದೆ. ಇದಾದ ನಂತರ ಮುಂದುವರೆದು ನೋಡೋದಾದ್ರೆ, ಸೊ ಇದು ಪರೀಕ್ಷಾ ಶುಲ್ಕ ವಿವರ ಅಂತ ಹೇಳಿದೆ. ಹಾಗಾದ್ರೆ ಏನು ಪೇಮೆಂಟು, ಸೊ ಯಾವ ಯಾವ ಕೆಟಗರಿಗೆ ಎಷ್ಟೆಷ್ಟು ಪೇಮೆಂಟ್ ಇದೆ ಅಂತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್. ಹೌದಾ, ಸೊ ಇನ್ನು ಪೇಮೆಂಟ್ ವಿವರ ನೋಡೋದಾದ್ರೆ, ಪರೀಕ್ಷಾ ಶುಲ್ಕ ವಿವರ ನೋಡೋದಾದ್ರೆ, ಇಲ್ಲಿ ಪ್ರವರ್ಗಗಳು ಬರ್ತವೆ, ಅಂದ್ರೆ ಯಾವ್ಯಾವ ಕೆಟಗರಿ ಅಂತೇಳಿ. ಇಲ್ಲಿ ಪೇಮೆಂಟು ನೋಡಿ, ಪತ್ರಿಕೆ ಒಂದು ತಗೊಂತ ಇದ್ರೆ, ಪತ್ರಿಕೆ ಒಂದು ತಗೊಂತ ಇದ್ರೆ ಕೇವಲ ನೋಡ್ತಾ ಹೋಗೋಣ, ಪತ್ರಿಕೆ ಒಂದು ಮತ್ತೆ ಎರಡು, ಒಬ್ಬೊಬ್ಬರು ಪತ್ರಿಕೆ ಒಂದು ಬರೀತಿರ್ತೀನಿ, ಇಲ್ಲ ಒಬ್ಬೊಬ್ಬರು ಪತ್ರಿಕೆ ಒಂದು ಮತ್ತೆ ಎರಡಕ್ಕೂ ಎರಡು ಅಪ್ಲೈ ಮಾಡಿರ್ತೀನಿ. ಹಾಗಾದ್ರೆ ಸಾಮಾನ್ಯ ವರ್ಗ ಅಂದ್ರೆ ಜಿ ಎಂ ಆಗಿರ್ಲಿ, 2A ಆಗಿರ್ಲಿ, 2B ಆಗಿರ್ಲಿ, 3A ಆಗಿರ್ಲಿ, 3B ಆಗಿರ್ಲಿ, ಸೊ ಇವ್ರ ಪತ್ರಿಕೆ ಒಂದನ್ನ ಬರೆದ್ರೆ 700 ರೂಪಾಯಿ ಪಾವತಿಸಬೇಕು. ಇಲ್ಲ, ಸೊ 2A, GM, 2B, 3A, 3B ಸೇರಿದ ಅಭ್ಯರ್ಥಿಗಳು, ನಾನು ಪತ್ರಿಕೆ ಒಂದನ್ನು ಬರೆಯುತ್ತೇನೆ ಮತ್ತು ಪತ್ರಿಕೆ ಎರಡನ್ನು ಬರೆಯುತ್ತೇನೆ ಅಂದ್ರೆ 1000 ರೂಪಾಯಿಯನ್ನು ನೀವು ತುಂಬಬೇಕಾಗ್ತದೆ. ಹೌದಾ, ಇದಾದ ನಂತರ ಪರಿಶಿಷ್ಟ ಜಾತಿ ಅಂದ್ರೆ SC, ಸೊ ಪರಿಶಿಷ್ಟ ಪ್ರವರ್ಗ ಅಂದ್ರೆ ಎಷ್ಟು, ಪರಿಶಿಷ್ಟ ಪಂಗಡ, ಅದೇ ರೀತಿಯಾಗಿ ಪ್ರವರ್ಗ ಒಂದು, ಸೊ ಪರಿಶಿಷ್ಟ ಜಾತಿ SC, ST ಮತ್ತೆ ಪ್ರವರ್ಗ ಒಂದು, ಇವರು ಮಾತ್ರ ಪತ್ರಿಕೆ ಒಂದಕ್ಕೆ ಅರ್ಜಿ ಸಲ್ಲಿಸಿದರೆ ಕೇವಲ 350 ರೂಪಾಯಿಯನ್ನ ನೀವು ಭರಿಸಬೇಕಾಗ್ತದೆ. ಅದೇ ರೀತಿಯಾಗಿ ಇಲ್ಲ, ನಾವು ಪತ್ರಿಕೆ SC ST ಸೇರಿರತಕ್ಕಂತಹ ಪ್ರವರ್ಗ ಒಂದಕ್ಕೆ ಸೇರಿರತಕ್ಕಂತಹ ಅಭ್ಯರ್ಥಿಗಳು, ಪತ್ರಿಕೆ ಒಂದನ್ನು ಬರೆಯುತ್ತೇನೆ ಎರಡನ್ನು ಬರೆಯುತ್ತೇನೆ ಅಂದ್ರೆ ನೀವು 500 ರೂಪಾಯಿ ಶುಲ್ಕವನ್ನ ಇಲ್ಲಿ ಭರಿಸಬೇಕಾಗುತ್ತದೆ. ನೋಡಿ, ವಿಶೇಷ ಅಗತ್ಯಗಳ ಅಭ್ಯರ್ಥಿಗಳಿಗೆ ಪರೀಕ್ಷಾ ಶುಲ್ಕದಿಂದ ವಿನಾಯಿತಿ ಇರುತ್ತದೆ. ಅಂದ್ರೆ ಇಲ್ಲಿ, ಸೊ ಇಲ್ಲಿ ಡಿಸ್ಕೌಂಟ್ ಇದೆ, ಅಲ್ಲ ಸ್ಪೆಷಲ್ ಕೆಟಗರಿ ಅವರಿಗೆ, ಅವ್ರ SC ST ಮತ್ತೆ ಪ್ರವರ್ಗ ಒಂದರಿಗೆ ಡಿಸ್ಕೌಂಟ್ ಕೊಡಲಾಗಿದೆ. ಬಟ್ ಸಾಮಾನ್ಯವಾಗಿ ನೆನಪಿಡಬಹುದು, ಪತ್ರಿಕೆ ಒಂದು ಬರೆದ್ರೆ 700 ರೂಪಾಯಿ, ಅದೇ ರೀತಿಯಾಗಿ ಪತ್ರಿಕೆ ಎರಡು, ಒಂದು ಮತ್ತು ಎರಡನ್ನು ಬರೆದ್ರೆ 1000, ಅದೇ ರೀತಿಯಾಗಿ SC ST ಪಂಗಡ ಸೇರಿದ ಅಭ್ಯರ್ಥಿಗಳು ಪತ್ರಿಕೆ ಒಂದನ್ನು ಬರೆದ್ರೆ 350, ಪತ್ರಿಕೆ ಒಂದು ಮತ್ತು ಎರಡನ್ನು ಬರೆದ್ರೆ 500 ಅಂತಕ್ಕಂಥದ್ದು ಗೊತ್ತಿರಲಿ. ಸೊ ಅದೇ ರೀತಿಯಾಗಿ ಇನ್ನು ಮೋಡ್ ಆಫ್ ಪೇಮೆಂಟ್, ಇಂಟರ್ನೆಟ್ ಬ್ಯಾಂಕಿಂಗ್ ಮಾಡೋದಿದ್ರೆ ಮಾಡಬಹುದು, ಡೆಬಿಟ್ ಕಾರ್ಡ್ ಮಾಡಬಹುದು, ಕ್ರೆಡಿಟ್ ಕಾರ್ಡ್ ಮಾಡಬಹುದು, ಇನ್ನು ಫೋನ್ ಪೇ ಮಾಡಬಹುದು, ಇನ್ನು ಚಲನ್ ಮೂಲಕ ತುಂಬಬಹುದು. ಈ ರೀತಿ ಇರತಕ್ಕಂಥ ಅಮೌಂಟ್ ಮತ್ತೆ ಅದರ ಪರ್ಸೆಂಟೇಜ್ ಟ್ರಾನ್ಸಾಕ್ಷನ್ ಚಾರ್ಜಸ್ ಬಗ್ಗೆ ಕೊಟ್ಟಿದ್ದಾರೆ. ಇನ್ನು ಬಹಳ ಇಂಪಾರ್ಟೆಂಟ್, ಪ್ರವೇಶ ಪತ್ರ. ಇನ್ನು ಅಡ್ಮಿಟ್ ಕಾರ್ಡ್ ಬಿಡ್ತಾರೆ, ಯಾವಾಗ ಬಿಡ್ತಾರೆ ನೆನಪಿಡುವ, ಬಹಳ ಇಂಪಾರ್ಟೆಂಟ್ ನೋಡಿ, ಅರ್ಜಿ ಸಲ್ಲಿಸುವ ದಿನಾಂಕ ನೆನಪಿಡುವರಿ, ಅರ್ಜಿ ಸಲ್ಲಿಸುವ ದಿನಾಂಕ 14 ಆಗಿರ್ತಕ್ಕಂಥ 14 ಈ ಒಂದು ಜುಲೈ 7 ತಿಂಗಳು 2023 ಇವತ್ತಿಂದ ಸ್ಟಾರ್ಟ್ ಆಗ್ತದೆ. ಕೊನೆಯ ದಿನಾಂಕ 5/8/2023 ಅಂದ್ರೆ ಮುಂದಿನ ತಿಂಗಳು. ಹಾಗಾದ್ರೆ ಅಡ್ಮಿಟ್ ಕಾರ್ಡ್ ಅಥವಾ ನಿಮ್ದ ಪ್ರಮುಖವಾಗಿರ್ತಕ್ಕಂತಹ ಈ ಅಡ್ಮಿಟ್ ಕಾರ್ಡ್, ಹಾಲ್ ಟಿಕೆಟ್ ಅಂತಿರಲ್ಲ, ಸೊ ಹಾಲ್ ಟಿಕೆಟ್ ಯಾವಾಗ ಬಿಡ್ತಾನೆ ನೋಟ್ ಮಾಡ್ಕೊರಿ. ಸೊ ಪ್ರವೇಶ ಪತ್ರ ಅಂದ್ರೆ ಹಾಲ್ ಟಿಕೆಟ್ ಅಥವಾ ಅಡ್ಮಿಟ್ ಕಾರ್ಡ್ ಯಾವಾಗ ಬಿಡ್ತಾನೆ ಅಂತ ಹೇಳಿದ್ರೆ ನೆನಪಿಡಿದ್ರೆ 23/8/2023 1/9/2023 ಇಲಾಖೆ ವೆಬ್ಸೈಟ್ ನಲ್ಲಿ ನೀವು ಪಡೆದುಕೊಳ್ಳಬೇಕಾಗ್ತದೆ. ಇಷ್ಟು ದಿನಾಂಕದೊಳಗೆ ಹಾಲ್ ಟಿಕೆಟ್ ಅನ್ನ ಬಿಡುಗಡೆ ಮಾಡ್ತಾನೆ. ನೋಡಿ, ಸಂಪೂರ್ಣ ವಿವರ ಕೊಟ್ಬಿಟ್ಟಿದ್ದಾನೆ, ಅರ್ಜಿ ಸಲ್ಲಿಸಿರುವ ದಿನಾಂಕ, ಕೊನೆಯ ದಿನಾಂಕ, ಪರೀಕ್ಷೆಯ ದಿನಾಂಕ, ಅದರ ಜೊತೆಗೆ ಹಾಲ್ ಟಿಕೆಟ್ ಪಡಿತಕ್ಕಂಥ ದಿನಾಂಕ ಸಹ ಪ್ರಕಟಿಸಿದ್ದಾನೆ. ನೋಡಿ, 23/8/2023 1/9/2023 ನೀವೇನ್ ಮಾಡ್ಕೋಬೋದಂದ್ರೆ www.schooleducationkarnataka.in ನಿಮ್ಮ ಹಾಲ್ ಟಿಕೆಟ್ ಅನ್ನ ನೀವು ಪಡೆದುಕೊಳ್ಳಬಹುದು. ಅದೇ ರೀತಿಯಾಗಿ ನಾವು ಮುಂದುವರೆದಾಗಿದ್ರೆ ಮತ್ತೆ, ಸೊ ಪ್ರಮುಖವಾಗಿ ಇದು ಅರ್ಹತೆ, ಯಾರು ಈ ಒಂದು ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ ಅಂತ ಹೇಳಿದ್ರೆ, ಸೊ ಪ್ರಮುಖವಾಗಿ ಇರ್ತಕ್ಕಂತಹ ಅರ್ಹತೆ, ಈ ಒಂದು
ಇಲಾಖೆ ಒಳಗಡೆ ಇರುತ್ತದೆ ಇಲಾಖೆ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತದೆ ಹೌದಾ ಸೋ ಕರ್ನಾಟಕ ಸರ್ಕಾರದ ಇಲಾಖೆ ಕನೆಕ್ಟ್ ಮಾಡ್ತಾರೆ ಯಾವುದು ಅಂತ ಹೇಳಿದ್ರೆ ರಾಷ್ಟ್ರೀಯ ಶಿಕ್ಷಣ ಶಿಕ್ಷಕರ ಪರಿಷತ್ ಎನ್ಸಿಟಿ ಅಂತ ಇದೆ ನ್ಯಾಷನಲ್ ಕೌನ್ಸಿಲ್ ಟೆಕ್ನಿಕಲ್ ಟೀಚರ್ಸ್ ಎಜುಕೇಶನ್ ಅವರ ಇನ್ನೊಂದು ಟೆಕ್ನಿಕಲ್ ಎಜುಕೇಶನ್ ಬೇರೆ ಇದು ನ್ಯಾಷನಲ್ ಕೌನ್ಸಿಲ್ ಟೀಚರ್ಸ್ ಎಜುಕೇಶನ್ ಅಂತಕ್ಕಂಥದ್ದು ಈಗ ಏನಂತ ಹೇಳಿದ್ರೆ ಇದು ಅರ್ಹತೆಗೆ ಸಂಬಂಧಿಸಿದಂತ ಇರತಕ್ಕಂಥ ಇಲಾಖೆ ಆಗಿದೆ ಹೌದಾ ಸೋ ಇದಾದ ನಂತರ ಪತ್ರಿಕೆಗಳ ಬಗ್ಗೆ ನೋಡೋದಾದ್ರೆ ಸೊ ನೋಡಿ ಪತ್ರಿಕೆ ಒಂದು ಯಾವುದಕ್ಕೆ ಉಪಯೋಗ ಪತ್ರಿಕೆ ಎರಡು ಎರಡು ರೀತಿ ಪತ್ರಿಕೆ ಬರ್ತಾವೆ ಪತ್ರಿಕೆ ಒಂದು ಪತ್ರಿಕೆ ಎರಡು ಆದ್ರೆ ಪತ್ರಿಕೆ ಒಂದನ್ನ ಯಾರು ಬರಿಬಹುದು ಅಥವಾ ಯಾವುದಕ್ಕೆ ಉಪಯೋಗ ಆಗ್ತದೆ ಅಂತ ಹೇಳಿದ್ರೆ ಪತ್ರಿಕೆ ಒಂದು ಸೊ ಒಂದರಿಂದ ಐದನೇ ತರಗತಿಗಳಿಗೆ ಒಂದರಿಂದ ಐದನೇ ತರಗತಿಗಳಿಗೆ ನೀವು ಶಿಕ್ಷಕರಾಗಬೇಕಾದ್ರೆ ಪತ್ರಿಕೆ ಒಂದಕ್ಕೆ ನೀವು ಅರ್ಹರಾಗ್ತೀರಿ ಹಾಗಾದ್ರೆ ಏನು ವಿದ್ಯಾರ್ಹತೆ ಹೊಂದಿರಬೇಕು ಸೊ ನಾ ಪತ್ರಿಕೆ ಒಂದು ಬರಬೇಕು ಅಂತ ಹೇಳಿದ್ರೆ ನನ್ನ ಕ್ವಾಲಿಫಿಕೇಶನ್ ಏನಾಗಿರ್ಬೇಕು ನೋಡಿ ಎಲ್ಲ ಬಿ ಎ ಬಿಕಾಮ್ ಓದರಿಲ್ಲ ಅಂತ ಬರಲಿದು ಅರ್ಥ ಮಾಡ್ಕೊಳ್ಳಿ ಕ್ವಾಲಿಫಿಕೇಶನ್ ಇಂಪಾರ್ಟೆಂಟ್ ಆಗ್ತದೆ ಹಾಗಾಗಿ ಪಿ ಯು ಸಿ ಸೀನಿಯರ್ ಸೆಕೆಂಡರಿ ತತ್ಸಮಾನ ಪರೀಕ್ಷೆಯಲ್ಲಿ ಶೇಕಡಾ 50 ಅಥವಾ ಪಿ ಯು ಸಿ ಅಂತ ಬಂದಿದೆ ಅದ್ರ ಈಕ್ವಲೆಂಟ್ ಆಗಿರ್ತಕ್ಕಂತಹ ಪಿ ಯು ಸಿ ಯ ತತ್ಸಮಾನ ಪರೀಕ್ಷೆಯಲ್ಲಿ ಎಷ್ಟು ಪರ್ಸೆಂಟೇಜ್ ಮಾಡಿರಬೇಕು ಮಿನಿಮಮ್ 50% ಮಾಡಿರಬೇಕು ಹಾಗೂ ಎರಡು ವರ್ಷಗಳ ಡಿ ಎಲ್ ಆರ್ ಡಿ ಎಡ್ ಡಿ ಎಲ್ ಆರ್ ಡಿ ಎಡ್ ಅನ್ನ ನೀವು ಕಡ್ಡಾಯವಾಗಿ ಮುಗಿಸಿರ್ಲೇಬೇಕು ಅಲ್ಲ ಇದರಲ್ಲಿ ಯಾವ ಹೆಸರನ್ನು ಕರೆಯುತ್ತಾರೋ ಆ ಹೆಸರು ಮೊದಲು ಅಂದ್ರೆ ಈ ಒಂದು ಕ್ರಮ ಡಿ ಎಲ್ ಆರ್ ಆಗಿರ್ಬೋದು ಅಥವಾ ಡಿ ಎಡ್ ಆಗಿರ್ಬೋದು ಸೊ ಇವುಗಳಲ್ಲಿ ಯಾವ್ದಾದ್ರು ಒಂದನ್ನು ನೀವು ಮುಗಿಸಿರ್ಬೇಕಾಗ್ತದೆ ದ್ವಿತೀಯ ವರ್ಷದಲ್ಲಿ ತೇರ್ಗಡೆ ಹೊಂದಿರುವ ಅಥವಾ ಕೋರ್ಸ್ಗೆ ಪ್ರವೇಶ ಪಡೆದು ಅಭ್ಯಾಸ ಮಾಡುತ್ತಿರುವ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಬಹುದು ಒಂದು ವೇಳೆ ಇದು ಆಗಿಲ್ಲಪ್ಪ ಅಂತ ಹೇಳಿದ್ರೆ ಅಥವಾ ಮತ್ತೆ ಯಾರಿಗೆ ಅವಕಾಶ ಕೊಟ್ಟಿದ್ದಾರೆ ನೋಡಿ ಅಥವಾ ಅಂತ ಹೇಳಿದ್ರೆ ಯಾರೆಲ್ಲ ಸಲ್ಲಿಸಬಹುದು ಅಂತೇಳಿ ಪಿ ಯು ಸಿ ಅಥವಾ ಸೆಕೆಂಡರಿ ತತ್ಸಮಾನ ಪರೀಕ್ಷೆಯಲ್ಲಿ ಕನಿಷ್ಠ 50 ಗಳಿಸಬೇಕು ಒಂದೇದ್ದು ಇಲ್ಲ ಒಂದ್ ವೇಳೆ ನಮ್ದು ಡಿ ಎಲ್ ಆಗಿಲ್ಲ ಡಿ ಎಡ್ ಆಗಿಲ್ಲ ಅಂತ ಹೇಳಿದ್ರೆ 4 ವರ್ಷಗಳ ಬ್ಯಾಚುಲರ್ ಇನ್ ಎಲಿಮೆಂಟ್ ಎಜುಕೇಶನ್ ಬಿ ಎಲ್ ಆರ್ ಬಿ ಎಡ್ ಆಗಿರ್ಬೇಕು ಒಂದ್ ವೇಳೆ ನಮ್ದು ಡಿ ಎಡ್ ಆಗಿಲ್ಲ ಅಂತ ಹೇಳಿದ್ರೆ ಪಿ ಯು ಸಿ ಜೊತೆಗೆ ನಮ್ದು ಏನಾಗಿರ್ಬೇಕು ಬಿ ಎಡ್ ಆಗಿರ್ಬೇಕು ಹೌದಾ ತೇರ್ಗಡೆ ಬಂದಿರೋರು ಪ್ರವೇಶ ಪಡೆದು ಅಭ್ಯರ್ಥಿಗಳು ಮಾಡಬಹುದು ಅಥವಾ ಮತ್ತೆ ಮುಂದೆ ಮತ್ತೆ ಅವಕಾಶ ಮಾಡಿಕೊಡಲಾಗಿದೆ ಅಂತ ಹೇಳಿದ್ರೆ ಸೊ ಇಲ್ಲಿ ಗಮನಿಸಿ ಸೊ ಸೀನಿಯರ್ ಸೆಕೆಂಡರಿ ತತ್ಸಮಾನ ಪರೀಕ್ಷೆಯಲ್ಲಿ ಕನಿಷ್ಠ 50 ಅಂಕಗಳನ್ನು ಗಳಿಸಿರ್ಬೇಕು ಅದ್ರ ಜೊತೆ 2 ವರ್ಷಗಳ ಡಿಪ್ಲೊಮಾ ಇನ್ ಎಜುಕೇಶನ್ ಅಂದ್ರೆ ವಿಶೇಷ ಶಿಕ್ಷಣ ಅಂತ ಬರ್ತದೆ ಡಿಪ್ಲೊಮಾ ಇನ್ ಎಜುಕೇಶನ್ ಮಾಡಿದ್ರು ಸಹ ನೀವು ಸಹ ಏನ್ ಮಾಡಬಹುದು ಅಪ್ಲೈಯನ್ನ ಮಾಡಬಹುದು ಯಾವುದಕ್ಕೆ ಒಂದರಿಂದ ಐದನೇ ತರಗತಿಯ ಶಿಕ್ಷಕರಾಗಲಿಕ್ಕೆ ಗೊತ್ತಿರಲಿ ಪತ್ರಿಕೆ ಒಂದಕ್ಕೆ ಇರತಕ್ಕಂಥದ್ದು ಹೇಳ್ತೀನಿ ನಾನು ಪತ್ರಿಕೆ ಎರಡರಿಂದ ಮಾತಾಡ್ತಿಲ್ಲ ಹೌದಾ ಸೊ ಇದಾದ ನಂತರ ಪದವಿಯಲ್ಲಿ ಕನಿಷ್ಠ ಶೇಕಡಾ 50% ಅಂಕಗಳನ್ನು ಗಳಿಸಿರ್ಬೇಕು ಹಾಗೂ 2 ವರ್ಷದ ಡಿ ಎಲ್ ಆರ್ ಡಿ ಎಡ್ ಕೋರ್ಸ್ ಡಿ ಎಡ್ ಕೋರ್ಸ್ ಮುಗಿಸಿದವರು ಸಹ ಈ ಒಂದು ಪತ್ರಿಕೆ ಒಂದನ್ನ ಪಡ್ಕೋಬಹುದು ಇಲ್ಲಿ ಪ್ರಮುಖವಾಗಿ ಇಲ್ಲಿ ಕೊನೆಯದಾಗಿ ಮತ್ತೊಂದು ಯಾರು ಅಂತ ಹೇಳಿದ್ರೆ ಈ ಪದವಿಯಲ್ಲಿ ಕನಿಷ್ಠ ಡಿಗ್ರಿ ಮುಗಿಸಿದವರು ಬಿ ಆರ್ ಆಗಿರ್ಬೋದು ಬಿಕಾಮ್ ಆಗಿರ್ಬೋದು ಕನಿಷ್ಠ ಶೇಕಡಾ 50% ಅಂಕಗಳನ್ನು ಗಳಿಸಿರ್ಬೇಕು ಹಾಗೂ ಬಿ ಎಡ್ ಪದವಿಯಲ್ಲಿ ತೇರ್ಗಡೆ ಹೊಂದಿದರು ಪ್ರವೇಶ ಪಡೆದು ಅಭ್ಯಾಸ ಮಾಡುತ್ತಿರುವ ಅಭ್ಯರ್ಥಿಗಳು ಅಂದ್ರೆ ಡಿಗ್ರಿ ಜೊತೆಗೆ ಬಿ ಎಡ್ ಆದರೂ ಸಹ ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದು ಯಾವುದಕ್ಕೆ ಪತ್ರಿಕೆ ಒಂದು ಒಂದರಿಂದ ಐದನೇ ತರಗತಿಯ ಶಿಕ್ಷಕರಾಗಲಿಕ್ಕೆ ಇಲ್ಲ ಪತ್ರಿಕೆ ಎರಡು ನೋಡೋಣ ಬಹಳ ಇಂಪಾರ್ಟೆಂಟ್ ಪತ್ರಿಕೆ ಎರಡು ಸೊ ಪತ್ರಿಕೆ ಎರಡು ನೋಡಿ ಸೊ ಪತ್ರಿಕೆ ಎರಡು ಯಾರು ಅಂತ ಹೇಳಿದ್ರೆ ಅಗತ್ಯವಿರುವ ಕನಿಷ್ಠ ವಿದ್ಯಾರ್ಥಿ ಅಂದ್ರೆ 6ರಿಂದ 8ನೇ ತರಗತಿ ನೀವು ಏನಾದ್ರು ಶಿಕ್ಷಕರಾಗಬೇಕಾದ್ರೆ ಸೊ ಇಲ್ಲಿವರೆಗೂ ಪತ್ರಿಕೆ ಒಂದನ್ನು ಮಾತಾಡಿದ್ವಿ ಒಂದರಿಂದ 5ನೇ ತರಗತಿ ಈಗ ಮುಂದುವರೆದ ಕಿರಿಯ ಹಿರಿಯ ಪ್ರಾಥಮಿಕ ಶಾಲೆಗೆ ಅವಾಗ ಕಿರಿಯ ಪ್ರಾಥಮಿಕ ಶಾಲೆ ಮತ್ತು ಹಿರಿಯ ಪ್ರಾಥಮಿಕ ಶಾಲೆಗೆ ನೀವು ಶಿಕ್ಷಕರಾಗಬೇಕಾದ್ರೆ 6ರಿಂದ 8ನೇ ತರಗತಿ ಶಿಕ್ಷಕರಾಗಬೇಕಾದ್ರೆ ನೀವು ಪತ್ರಿಕೆ ಎರಡನ್ನು ಬರೀಬೇಕು ನೆನಪಿರಲಿ ಹೌದಾ ಒಂದೇ ಪತ್ರಿಕೆ ಒಂದು ಪತ್ರಿಕೆ ಎರಡು ಬರೀಕ್ಕೂ ಅವಕಾಶ ಇದೆ ಆದ್ರೆ ವಿದ್ಯಾರ್ಥಿ ಇದ್ರೆ ಮಾತ್ರ ಹೌದಾ ಅದ್ರ ಈಗ ಏನಿರ್ಬೇಕು 6ರಿಂದ 8ನೇ ತರಗತಿ ನೀವು ಶಿಕ್ಷಕರಾಗಬೇಕಂತ ಬಯಸಿದ್ರೆ ನಿಮ್ಮ ವಿದ್ಯಾರ್ಥಿ ಏನಿರ್ಬೇಕು ಅಂದ್ರೆ ಮೊದಲೇದು ಡಿಗ್ರಿಯಲ್ಲಿ 50% ನೀವು ಮಾರ್ಕ್ಸ್ ತಗೊಂಡಿರ್ಬೇಕು ಅದರ ಜೊತೆಗೆ 2 ವರ್ಷಗಳ ಡಿ ಎಡ್ ಆಗಿ ಡಿ ಎಲ್ ಆರ್ ಆಗಿರ್ಲಿ ಡಿ ಎಡ್ ಆರ್ ಆಗಿರ್ಲಿ ಇವತ್ತು ಎರಡರಲ್ಲಿ ಒಂದು ಕೋರ್ಸ್ ನೀವು ಮುಗಿಸಿರ್ಲೇಬೇಕು ಅದೇ ರೀತಿಯಾಗಿ ಅಥವಾ ಇದು ಒಂದ್ ವೇಳೆ ಆಗಿಲ್ಲಪ್ಪ ಅಂತ ಹೇಳಿದ್ರೆ ಸೊ ಪದವಿಯಲ್ಲಿ ಶೇಕಡಾ 50 ಡಿಗ್ರಿಯಲ್ಲಿ 50% ಮಾಡಿರ್ಬೇಕು ಅದ್ರ ಜೊತೆಗೆ ಬಿ ಎಡ್ ನಲ್ಲಿ ನೀವು ಪದವಿಯನ್ನ ಹೊಂದಿರ್ಲೇಬೇಕು ಅದೇ ರೀತಿಯಾಗಿ ಸೊ ಪಿ ಯು ಸಿ ಸೀನಿಯರ್ ಸೆಕೆಂಡರಿ ಒಂದು ವೇಳೆ ನೋಡಿ ಪಿ ಯು ಸಿ ಮುಗಿಸಿದ್ರು ಏನ್ ಮಾಡ್ಬೋದು ಅಪ್ಲೈ ಮಾಡ್ಬೋದು ಆದ್ರೆ ಏನ್ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ನಿಮ್ಗೆ ಇಲ್ಲಿ ಬಹಳ ಇಂಪಾರ್ಟೆಂಟ್ ಬಿ ಎಲ್ ಆರ್ ಬಿ ಎಡ್ ಆಗಿರ್ಲೇಬೇಕು ಅದಕ್ಕೋಸ್ಕರ ಬಿ ಎಡ್ ಕಡ್ಡಾಯ ನೋಡಿ ಹೌದಾ ಇಲ್ಲಿ ಸೊ ಅದಕ್ಕೋಸ್ಕರ ಗೊತ್ತಿರ್ಲಿ ಇನ್ನು ಕೊನೆಯದು ಯಾವ್ದು ಅಂತ ಹೇಳಿದ್ರೆ ಪದವಿಯಲ್ಲಿ ಶೇಕಡಾ 50% ಅಂಕ ಗಳಿಸಿರ್ಬೇಕು ಅದ್ರ ಜೊತೆಗೆ 2 ವರ್ಷದ ಬಿ ಎಡ್ ವಿಶೇಷ ಶಿಕ್ಷಣವನ್ನ ತೇರ್ಗಡೆ ಹೊಂದಿರಲೇಬೇಕು ಅಂದ್ರೆ ಕಡ್ಡಾಯವಾಗಿ ಇಲ್ಲಿ ಬಿ ಎಡ್ ಬೇಕೇ ಬೇಕು ಬಿ ಎಡ್ ಬಿ ಆದ ಮಾತ್ರ ಈ ಹುದ್ದೆಗೆ ಅರ್ಜಿ ಸಲ್ಲಿಸಲಿಕ್ಕೆ ಅವಕಾಶವನ್ನ ಮಾಡಿಕೊಡಲಾಗಿದೆ ಹೌದಾ ಹಾಗಾದ್ರೆ ಸೂಚನೆಗಳನ್ನ ನೋಡೋದಾದ್ರೆ ನೋಟ್ ಇಂಪಾರ್ಟೆಂಟ್ ಏನಂತಂದ್ರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗ ಪ್ರವರ್ಗ ಪ್ರವರ್ಗ ಒಂದು ವಿಶೇಷ ಅಗತ್ಯಗಳ ಅಭ್ಯರ್ಥಿಗಳಿಗೆ ನೋಡಿ ನೆನಪಿಟ್ಟುಕೊಳ್ಳಿ ಬಹಳ ಇಂಪಾರ್ಟೆಂಟ್ ಎಸ್ ಸಿ ಎಸ್ ಟಿ ಅದೇ ರೀತಿಯಾಗಿ ಪ್ರವರ್ಗ ಒಂದು ಸೇರಿದ ಅಭ್ಯರ್ಥಿಗಳಿಗೆ
ನಿಗದಿ ಪಡಿಸಿದ ಅರ್ಹ ಅಂಕಗಳಲ್ಲಿ ಶೇಕಡ 50ರಷ್ಟು ವಿನಾಯಿತಿ ನೀಡಲಾಗಿದೆ ನೋಡಿ 5% ಅಷ್ಟು ಡಿಸ್ಕೌಂಟ್ ಕೊಟ್ಟಿದ್ದಾರೆ ಕೊಟ್ಟಿರತಕ್ಕಂತ ಅಂಕಗಳಲ್ಲಿ ಸೋ ಇವರಿಗೆ ಏನಂತಂದ್ರೆ 5% ಅಷ್ಟು ಅಂಕ ಕಡಿಮೆ ಆದ್ರೆ ಡಿಸ್ಕೌಂಟ್ ಅನ್ನು ನೀಡಲಾಗಿದೆ ಹೌದಾ ಸೋ ಅದೇ ರೀತಿಯಾಗಿ ಪ್ರಮುಖವಾಗಿ ಏನೆಲ್ಲ ಶಿಕ್ಷಕ ಅರ್ಹತೆ ವಿಷಯ ಮತ್ತು ಸ್ವಲ್ಪ ಬಹಳ ಇಂಪಾರ್ಟೆಂಟ್ ಈ ಶಿಕ್ಷಣ ಏನೆಲ್ಲ ಅರ್ಹತೆ ಇರ್ತದೆ ಅಥವಾ ಯಾವ ವಿಷಯಗಳ ಮೇಲೆ ನಿಮಗೆ ಪ್ರಶ್ನೆ ಬರ್ತದೆ ಇದು ಬಹಳ ಇಂಪಾರ್ಟೆಂಟ್ ಹೌದಾ ಸೋ ಈ ನಿಟ್ಟಿನಲ್ಲಿ ವಿದ್ಯಾಕಾಶ ಸಂಸ್ಥೆ ಇದರ ರಿಲೇಟೆಡ್ ಆಗಿ ತರಬೇತಿಯನ್ನ ಈಗಾಗಲೇ ಪ್ರಾರಂಭವನ್ನು ಮಾಡ್ತಾ ಇದೆ ಹೌದಾ ಸೋ ನಿಮಗೆ ನಾವು ಡಿಸ್ಕ್ರಿಪ್ಷನ್ ಲಿಂಕ್ ನಲ್ಲಿ ಸೋ ಕಾಂಟ್ಯಾಕ್ಟ್ ನಂಬರ್ ಮತ್ತೆ ಪ್ರಾಂಪ್ಲೆಟ್ ಅನ್ನು ಕಳಿಸ್ತೀವಿ ಹೌದಾ ಸೊ ಅಡ್ಮಿಷನ್ ಸಹ ಪ್ರಾರಂಭವಾಗಿದೆ ಈ ನಿಟ್ಟಿನಲ್ಲಿ ಹಾಗಾದ್ರೆ ನೋಡೋದಾದ್ರೆ ಸೊ ಪ್ರಮುಖವಾಗಿ ಶಿಕ್ಷಕರ ಅರ್ಹತೆ ವಿಷಯ ಮತ್ತು ಸ್ವರೂಪವನ್ನು ನೋಡೋದಾದ್ರೆ ನೋಡಿ ಇಲ್ಲಿ ಬಹಳ ಇಂಪಾರ್ಟೆಂಟ್ ಸೋ ಸೊ ನೋಡಿ ಇಲ್ಲಿ ಬಹಳ ಇಂಪಾರ್ಟೆಂಟ್ ಏನಂತ ಹೇಳಿದ್ರೆ ಒಟ್ಟು ಪ್ರಶ್ನೆ ನೋಡಿ ಬಹಳ ಸೊ ಶಿಕ್ಷಕರ ಅರ್ಹತೆ ಪ್ರಶ್ನೆ ಪತ್ರಿಕೆ ಯಾವ ಕ್ವಶನ್ ಪೇಪರ್ ಯಾವ ರೀತಿ ಇರ್ತದೆ ಅಂತ ಹೇಳಿದ್ರೆ ಒಟ್ಟು 150 ಪ್ರಶ್ನೆಗಳು ಇರ್ತವೆ ಎಷ್ಟು ಇರ್ತವ್ರಿ ಒಟ್ಟು ನೋಡಿ 150 ಪ್ರಶ್ನೆಗಳು ಇರ್ತವೆ ಎಂಸಿಕ್ಯೂ ಹೌದಾ ಸೊ ಎಂಸಿಕ್ಯೂ ಪ್ರಶ್ನೆಗಳು ಇರ್ತವೆ ಯಾವುದೇ ಡಿಸ್ಕ್ರಿಪ್ಟಿವ್ ಟೈಪ್ ಬರೆಯೋದು ಇರೋದಿಲ್ಲ ನೋಟ್ ಮಾಡ್ಕೊಳ್ಳಿ ಎಂಸಿಕ್ಯೂ ಇರ್ತದೆ ಅಂದ್ರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಬಹು ಆಯ್ಕೆ ಪ್ರಶ್ನೆಗಳು ಅಂದ್ರೆ ಒಂದು ಪ್ರಶ್ನೆ 4 ಏನ್ ಮಾಡಿರ್ತಾನೆ ಅಂದ್ರೆ ಆಯ್ಕೆಗಳನ್ನ ಕೇಳಿರ್ತಾರೆ ಅದ್ರಲ್ಲಿ ಯಾವ್ದು ಸರಿ ಅದನ್ನ ಗುರುತಿಸಬೇಕು ಅದ್ರ ಒಟ್ಟು ಎಷ್ಟು ಅಂಕಗಳು 150 ಅಂಕಗಳು ಇರುತ್ತದೆ ನೋಟ್ ಮಾಡ್ಕೊಳ್ಳಿ 150 ಅಂಕಗಳು ಹೌದಾ ಗೊತ್ತಿಲ್ಲ ಸೊ ಅದೇ ರೀತಿಯಾಗಿ ಮತ್ತೆ ಮುಂದುವರೆದು ನೋಡೋದಾದ್ರೆ ಇಲ್ಲಿ ಪ್ರಮುಖವಾಗಿ ಋಣಾತ್ಮಕ ಮೌಲ್ಯಮಾಪನ ಇರುವುದಿಲ್ಲ ಪಾಯಿಂಟ್ ನೋಟ್ ಮಾಡ್ಕೊಳ್ಳಿ ಯಾವುದೇ ರೀತಿ ನೆಗೆಟಿವ್ ಇರುವುದಿಲ್ಲ ಇಂಪಾರ್ಟೆಂಟ್ ಹೌದಾ ಸೊ ಯಾವುದೇ ರೀತಿ ಋಣಾತ್ಮಕ ಮೌಲ್ಯಮಾಪನ ಅಂದ್ರೆ ನೆಗೆಟಿವ್ ಇರುವುದಿಲ್ಲ ಸೊ ನಿಮಗೆ ಯಾವುದೋ ಉತ್ತರ ಏನಿದೆ ಅಂದ್ರೆ ಸರಿಯಾಗಿ ಹಾಕಿ ಯಾವುದೇ ರೀತಿ ನೆಗೆಟಿವ್ ಮಾರ್ಕ್ಸ್ ಅನ್ನ ತೆಗೆಯುವುದಿಲ್ಲ ಹಾಗಾದ್ರೆ ಎರಡು ಪತ್ರಿಕೆಗಳು ಅಂತ ಹೇಳಿದ್ವಿ ನಾವು ಈ ನೀವು ಟೆಟ್ ಪಾಸ್ ಆಗ್ಬೇಕು ಅಂತ ಹೇಳಿದ್ರೆ ಪ್ರಮುಖವಾಗಿ ಪತ್ರಿಕೆ 1 ಒಂದರಿಂದ 5ನೇ ತರಗತಿ ಶಿಕ್ಷಕರ ಆಗ್ಬೇಕು ಅಂತ ಹೇಳಿದ್ರೆ ಪತ್ರಿಕೆ 2 ಈ 6ರಿಂದ 8ನೇ ತರಗತಿ ಶಿಕ್ಷಕರ ಆಗ್ಬೇಕಾದ್ರೆ ಇಲ್ಲಿ ಪ್ರಮುಖವಾಗಿ ಈ ರೀತಿ ವಿಷಯಗಳು ಇರ್ತವೆ ಸೊ ಹಾಗಾದ್ರೆ ನೋಡೋದಾದ್ರೆ ಪ್ರಮುಖವಾಗಿ ಹೌದಾ ಹಾ ಸೊ ಪತ್ರಿಕೆ ನೋಡಿ ಎರಡು ಪತ್ರಿಕೆಗಳು ಒಂದೇ ದಿನ ನಡೆಸ್ತಾನೆ ನೋಟ್ ಮಾಡ್ಕೊಳ್ಳಿ ಹೌದಾ ಎರಡು ಪತ್ರಿಕೆ ಪತ್ರಿಕೆ 1 ಒಂದೇ ದಿನ ನಡೆಸ್ತಾನೆ ಪತ್ರಿಕೆ 2 ಒಂದೇ ದಿನ ನಡೆಸ್ತಾನೆ ಹಾಗಾದ್ರೆ ಯಾವ ದಿನಾಂಕದಂದು ಎಕ್ಸಾಮ್ ಇರ್ತದೆ ಅಂದ್ರೆ ನೆನಪಿಟ್ಕೊರಿ 3/9/2023 ಸೆಪ್ಟೆಂಬರ್ 3ನೇ ತಾರೀಕಿಗೆ ನಿಮ್ಮ ಟಿಇಟಿ ಎಕ್ಸಾಮ್ ಇರುತ್ತದೆ ಹೌದಾ ಪತ್ರಿಕೆ 1 ಯಾವಾಗ ಇರ್ತದೆ ಅಂತ ಹೇಳಿದ್ರೆ ಬೆಳಗ್ಗೆ 9:30 ಮಧ್ಯಾಹ್ನ 12 ಗಂಟೆವರೆಗೆ ಇರುತ್ತದೆ ಇನ್ನು ಪತ್ರಿಕೆ 2 ಮಧ್ಯಾಹ್ನ 2 ರಿಂದ 4:30 ಇರುತ್ತದೆ ಅಂದ್ರೆ ಇದರ ಅರ್ಥ ಫಸ್ಟ್ ಪೇಪರ್ ಪತ್ರಿಕೆ ಮುಂಚೆನೆ ಇರುತ್ತದೆ ಪತ್ರಿಕೆ 2 ಮಧ್ಯಾಹ್ನ ಇರುತ್ತದೆ ಹಾಗಾದ್ರೆ ಟೈಮ್ ನೋಡಿ 2:30 2:30 ನಿಮಗೆ ಟೈಮ್ ಇರ್ತದೆ ಪತ್ರಿಕೆ 1ಕ್ಕೆ ಅದೇ ರೀತಿ ಪತ್ರಿಕೆ 2ಗೆ ಸಹ 2:30 ನಿಮಗೆ ಸಮಯಾವಕಾಶ ಕೊಟ್ಟಿದ್ದಾನೆ ಹಾಗಾದ್ರೆ ಪತ್ರಿಕೆ 1ರಲ್ಲಿ ಏನೇನು ವಿಷಯಗಳು ಬರ್ತದೆ ಅಂತಕ್ಕಂಥದ್ದು ನೀವು ನೋಡಿದಾಗ 1ರಿಂದ 5ನೇ ತರಗತಿ ನೀವು ಶಿಕ್ಷಕರಾಗಬೇಕು ಅಂತ ಹೇಳಿದ್ರೆ ಸೊ ಈ ರಿಲೇಟೆಡ್ ಆಗಿ ವಿದ್ಯಾಭ್ಯಾಸ ಸಂಸ್ಥೆ ನಿಮಗೆ ವಿಷಯಗಳನ್ನ ಬೋಧನೆ ಮಾಡ್ತಾ ಹೋಗ್ತದೆ ಸೊ ಅದಕ್ಕೋಸ್ಕರ ತರಬೇತಿಗೆ ಶೀಘ್ರವೇ ಜಾಯಿನ್ ಆಗೋದ್ರ ಮೂಲಕ ನಿಮ್ಮ ಪ್ರವೇಶವನ್ನು ಖಚಿತಪಡಿಸಿಕೊಳ್ಳಿ ಹಾಗಾದ್ರೆ ಇಲ್ಲಿ 1ರಿಂದ 5ನೇ ತರಗತಿ ಬೋಧಿಸಲ್ಪಟ್ಟ ಶಿಕ್ಷಕರಿಗೆ ಸೊ ಏನೆಲ್ಲ ವಿಷಯ ಇರ್ತದೆ ಅಂತ ಹೇಳಿದ್ರೆ ಸೊ ಎಕ್ಸಾಮ್ ನೋಡಿ ಎಕ್ಸಾಮ್ ರಿಲೇಟೆಡ್ ಆಗಿ ನೋಡೋದಾದ್ರೆ ಇಲ್ಲಿ ಪ್ರಮುಖವಾಗಿ ಒಟ್ಟು ನಿಮ್ಗೆ 5 ಸೆಕ್ಷನ್ ಬರ್ತವೆ ಹೌದಾ ಸೊ 6ನೇದು 5ನೇದು ಅಂತಕ್ಕಂಥದ್ದು ಗೊತ್ತಿಲ್ಲ ಆದ್ರೆ ಯಾವ್ದು ಅಂತ ಹೇಳಿದ್ರೆ ಭಾಷೆ 1 ಭಾಷೆ 2 ಕಡ್ಡಾಯ ಪೇಪರ್ ಬರ್ತದೆ ಅಂದ್ರೆ ಫಸ್ಟ್ ಭಾಷೆ 1 ಅಂದ್ರೆ ಭಾಷೆ 2 ತಗೊಳಂಗಿಲ್ಲ ಭಾಷೆ 1 ಕಡ್ಡಾಯವಾಗಿ ಕನ್ನಡಕ್ಕೆ ಬಂದ್ರೆ ಭಾಷೆ 2 ಕನ್ನಡ ತಗೊಳಕ್ ಬರಲ್ಲ ಅಲ್ಲಿ ನೀವು ಇಂಗ್ಲಿಷ್ ಅರ್ಥ ತಗೋರಿ ಉರ್ದು ಅರ್ಥ ತಗೋರಿ ಈ ರೀತಿ ಬೇರೆ ಭಾಷೆಯನ್ನ ಆಯ್ಕೆ ಮಾಡಿ ಹೌದಾ ಸೊ ಹಾಗಾದ್ರೆ ಭಾಷೆ 1 ಎಷ್ಟು ಪ್ರಶ್ನೆಗಳು 30 ಮಲ್ಟಿಪಲ್ ಚಾಯ್ಸ್ ಇರ್ತವೆ 30 ಅಂಕಗಳಿರ್ತವೆ 1ನೇದು ಅದೇ ರೀತಿ ಭಾಷೆ 2 ಕಡ್ಡಾಯ ಇದು ಸಹ 30 ಪ್ರಶ್ನೆಗಳು 30 ಅಂಕಗಳು ಅದೇ ರೀತಿಯಾಗಿ ಇನ್ನು 3ನೇ ಕೆಟಗರಿ ಪ್ರಮುಖವಾಗಿ ಶಿಶು ವಿಕಾಸನ ಹಾಗೂ ಬೋಧನಾ ಕ್ರಮ ಕಡ್ಡಾಯ ಕಡ್ಡಾಯವಾಗಿ ಬರಲೇಬೇಕು ನೋಡಿ 3 ಕಡ್ಡಾಯ ಹೌದಾ ಇವೇನಲ್ಲ ಅವರು ಶಿಕ್ಷಕರಿಗೆ ಸಂಬಂಧಿಸಿದಂತೆ ಇರ್ತಾವ 3 ಕಡ್ಡಾಯ ಶಿಶು ವಿಕಾಸನ ಮತ್ತು ಬೋಧನಾ ಕ್ರಮ ಅಂದ್ರೆ ಸೈಕಾಲಜಿ ಇದು ಸಹ 30 ಪ್ರಶ್ನೆ 30 ಅಂಕಗಳಿರ್ತದೆ ಇನ್ನು ಗಣಿತ ಸೊ ಗಣಿತ 30 ಪ್ರಶ್ನೆಗಳು 30 ಅಂಕಗಳಿರ್ತದೆ ಪರಿಸರ ಅಧ್ಯಯನ ಎನ್ವಿರಾನ್ಮೆಂಟ್ ಸೈನ್ಸ್ ಇಂಪಾರ್ಟೆಂಟ್ ಹೌದಾ 30 ಪ್ರಶ್ನೆಗಳು 30 ಅಂಕಗಳಿರ್ತದೆ ಅದೇ ರೀತಿಯಾಗಿ ಈ ಸಮಾಜ ಅಧ್ಯಯನ ಯಾರಿಗೆ ಯಾರು ಗಣಿತ ಮತ್ತು ಪರಿಸರ ಅಧ್ಯಯನ ವಿಷಯ ಬದಲಾಗಿ ಅಂಧ ವಿದ್ಯಾರ್ಥಿಗಳಿಗೆ ಅಂದ್ರೆ ಯಾರು ಬ್ಲೈಂಡ್ ಇರುತ್ತಲ್ಲ ಅವರಿಗೆ ಸಮಾಜ ಅಧ್ಯಯನ ಇದೆ ನೆನ್ಪಿಟ್ಕೊರಿ ಹೌದಾ ಸೊ ನಿಮಗೆ ಏನಂತಂದ್ರೆ 5 ವಿಷಯಗಳು ಒಟ್ಟಾದ ನೋಡಿದ್ರೆ ಒಟ್ಟು 150 ಪ್ರಶ್ನೆಗಳು 150 ಅಂಕಗಳು 150 ಪ್ರಶ್ನೆಗಳು 150 ಅಂಕಗಳು ಹೌದಾ ಸೊ ಇದರ ಅರ್ಥ ಇಲ್ಲಿ ಡೈರೆಕ್ಟ್ ಆಗಿ 1 ಪ್ರಶ್ನೆಗೆ 1 ಅಂಕ ಆಮೇಲೆ ನೆಗೆಟಿವ್ ಇರುವುದಿಲ್ಲ ಎಲ್ಲ ಪ್ರಶ್ನೆಗಳು ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಇರ್ತವೆ ಇದು ಪತ್ರಿಕೆ 1 ಯಾರು ಈ 1ರಿಂದ ಪ್ರಮುಖವಾಗಿರ್ತಕ್ಕಂಥ 5ನೇ ತರಗತಿಗಳಾಗತಕ್ಕಂಥ ಶಿಕ್ಷಕರಿಗೆ ಏನಿದೆ ಅಂದ್ರೆ ಇದು ಪ್ಯಾಟರ್ನ್ ಇರ್ತದೆ ಪತ್ರಿಕೆ 1 ನೋಡಿದ್ವಿ ಇದಾದ ನಂತರ ಪ್ರಮುಖವಾಗಿ ಪತ್ರಿಕೆ
ಎರಡಕ್ಕೆ ಸಂಬಂಧಿಸಿದಂತದ್ದು ನಾವು ನೋಡೋದಾದ್ರೆ ಪತ್ರಿಕೆ ಎರಡು ಅವಲ ಇದೆ ಹಾಗೆ 6 ರಿಂದ 8ನೇ ತರಗತಿವರೆಗೆ ಅವಲ ಸೋ ಈ ಹಿರಿಯ ಪ್ರಾಥಮಿಕ ಶಾಲೆ ಅಧ್ಯಕ್ಷರ ಅಂತಂದ್ರೆ ಪತ್ರಿಕೆ ಎರಡು ಇದು ಸಹ ಸಮಯ 2 ಗಂಟೆ 30 ನಿಮಿಷ ಇರ್ತದೆ ಸೋ ಇಲ್ಲಿ ಪ್ರಮುಖವಾಗಿರತಕ್ಕಂತ ವಿಷಯಗಳನ್ನು ನೋಡಿದಾಗ ಅವಲ ಸೋ ವಿಷಯಗಳನ್ನು ನೋಡಿದಾಗ ಸೋ ಇಲ್ಲಿ ನೋಡಿ ಪ್ರಮುಖವಾಗಿ ನಿಮಗೆ ಈ ಒಂದು 5 ವಿಷಯಗಳ ವಿಭಾಗ ಬರ್ತದೆ ಪತ್ರಿಕೆ 150 ಪ್ರಶ್ನೆಗಳಲ್ಲಿ 5 ವಿಭಾಗದಿಂದ ಪ್ರಶ್ನೆ ಕೇಳ್ತಾ ಹೋಗ್ತಿರ್ತಾನೆ ಅದರ ಯಾವುದಂದ್ರೆ ಭಾಷೆ 1 ಕಡ್ಡಾಯ ಭಾಷೆ 2 ಕಡ್ಡಾಯ ನಾವೆಲ್ಲರೂ 1 ತಗೋಬೇಕು ಅದೇ ರೀತಿಯಾಗಿ ಇದು ಸಹ 30 ಪ್ರಶ್ನೆಗಳು 30 ಅಂಕಗಳು ಭಾಷೆ 2 ಕಡ್ಡಾಯ 30 ಪ್ರಶ್ನೆಗಳು 30 ಅಂಕಗಳು ಇದು ಶಿಕ್ಷಣ ವಿಕಾಸನ ಮತ್ತು ಬೋಧನಾ ಕ್ರಮ 30 ಪ್ರಶ್ನೆಗಳು 30 ಅಂಕಗಳು ಇಲ್ಲಿ ಗಣಿತ ಮತ್ತು ವಿಜ್ಞಾನ ಯಾರು ಗಣಿತ ಮತ್ತು ವಿಜ್ಞಾನ ಶಿಕ್ಷಕರಾಗಿರಲ್ಲ ಅವರಿಗೆ ಹೌದಾ 60 ಬಹುವಾಚಕ ಪ್ರಶ್ನೆಗಳು 60 ಅಂಕಗಳು ಅದೇ ರೀತಿಯಾಗಿ ಸಮಾಜ ಮತ್ತು ಸಮಾಜ ವಿಜ್ಞಾನ ಯಾರಿಗೆ ಸಮಾಜ ವಿಜ್ಞಾನ ಆಗ್ತಕ್ಕಂತ ಶಿಕ್ಷಕರಿಗೆ 6 ರಿಂದ 8ನೇ ತರಗತಿ ಆಗ್ತಕ್ಕಂತವರಿಗೆ ನಿಮಗೂ ಸಹ 60 ಪ್ರಶ್ನೆಗಳು 60 ಅಂಕಗಳು ಒಟ್ಟು ಪತ್ರಿಕೆ ಎರಡು ಸಹ ಏನಿರುತ್ತೆ ಅಂತ ಹೇಳಿದ್ರೆ 150 ಪ್ರಶ್ನೆಗಳು 150 ಅಂಕಗಳು ನೋಡಿ ಪತ್ರಿಕೆ ಒಂದು ಸಹ 150 ಪ್ರಶ್ನೆಗಳು 150 ಅಂಕಗಳು ಬಹಳ ಇಂಪಾರ್ಟೆಂಟ್ ಯಾವುದೇ ರೀತಿ ನೆಗೆಟಿವ್ ಇರುವುದಿಲ್ಲ ಈ ರೀತಿಯಾಗಿರ್ತಕ್ಕಂಥ ಪತ್ರಿಕೆ 1 ಮತ್ತು ಪತ್ರಿಕೆ 2 ಕುರಿತು ಸೊ ವಿದ್ಯಾಭ್ಯಾಸ ಸಂಸ್ಥೆ ಸಂಪೂರ್ಣ ನಿಮಗೆ ಬೋಧನೆ ಮಾಡಿ ನಿಮ್ಮ ಯಶಸ್ಸು ಮತ್ತು ಟಿಇಟಿಯಲ್ಲಿ ಕ್ರ್ಯಾಕ್ ಮಾಡತಕ್ಕಂಥ ಜವಾಬ್ದಾರಿ ಸಂಸ್ಥೆ ಒತ್ಕೊಂಡಿದೆ ಮತ್ತು ಅದಕ್ಕೋಸ್ಕರ ಸಂಪೂರ್ಣವಾಗಿ ನಿಮ್ಮ ಪಠ್ಯಕ್ರಮ ಮುಗಿಸಿಕೊಡ್ತಕ್ಕಂಥ ಜವಾಬ್ದಾರಿ ಸಂಸ್ಥೆದಾಗಿರ್ತದೆ ಅಂತ ಹೇಳ್ತಾ ಸೊ ಪ್ರವೇಶಕ್ಕೆ ಕರೆ ಮಾಡಿ ಸೊ ಇನ್ನು ಪ್ರಮುಖವಾಗಿ ಓದಿದ್ರ ಸೊ ಪ್ರಮುಖವಾಗಿ ಭಾಷೆಗಳನ್ನು ನೋಡೋದ್ರೆ ಈ ರೀತಿ ಸಬ್ಜೆಕ್ಟ್ ಇರ್ತವೆ ಸಬ್ಜೆಕ್ಟ್ಗಳ ಇದು ಒಂದು ಇರ್ತಕ್ಕಂಥ ಕೊಟ್ಟಿದ್ದಾರೆ ಇನ್ನು ಮಾಧ್ಯಮ ಬಹಳ ಇಂಪಾರ್ಟೆಂಟ್ ಅದ ಯಾವ ಮೀಡಿಯಂ ಅಂತ ನೋಡಿ ಭಾಷಾ ವಿಷಯಗಳು ಹೊರತುಪಡಿಸಿ ನೀವು ಕನ್ನಡ ತಗೋರಿ ಇಂಗ್ಲಿಷ್ ತಗೋರಿ ಉಳಿದ ಪ್ರಶ್ನೆಗಳು ಏನಂತಾರೆ ಎಲ್ಲ ವಿಷಯಗಳ ಪ್ರಶ್ನೆಗಳು ಕನ್ನಡ ಇಂಗ್ಲಿಷ್ ಉರ್ದು ತಮಿಳು ಇಂದು ಮರಾಠಿ ಮಾಧ್ಯಮಗಳಲ್ಲಿ ಮುದ್ರಿಸಲಾಗಿರುತ್ತದೆ ಅಂದ್ರೆ ಭಾಷೆ ಹೊರತುಪಡಿಸಿ ಉಳಿದಂದ್ರೆ ಬೇರೆ ಭಾಷೆಗಳಲ್ಲಿ ನಿಮ್ಗೆ ಬರಲಿಕ್ಕೆ ಅವಕಾಶ ಇದೆ ಯಾವ್ದಾವ್ ಮೀಡಿಯಂ ಇರ್ತಾರೆ ಉರ್ದು ಮೀಡಿಯಂ ಇದ್ರೆ ಉರ್ದು ಮೀಡಿಯಂ ಕನ್ನಡ ಮೀಡಿಯಂ ಇದ್ರೆ ಕನ್ನಡ ಮೀಡಿಯಂ ಇಂಗ್ಲಿಷ್ ಮೀಡಿಯಂ ಇದ್ರೆ ಇಂಗ್ಲಿಷ್ ಮೀಡಿಯಂ ಹೌದಾ ಈ ರೀತಿ ಅವಕಾಶ ಮಾಡಿದ್ದಾರೆ ಇಲ್ಲಿ ಬಹಳ ಇಂಪಾರ್ಟೆಂಟ್ ಮಾಡಿ ಹೌದಾ ಸೊ ನೀವು ಎಲಿಜಿಬಿಲಿಟಿ ಆಗಬೇಕು 150ಕ್ಕೆ ಪ್ರಮುಖವಾಗಿ ಎಷ್ಟು ಪರ್ಸೆಂಟೇಜ್ ತಗೋಬೇಕು ನೀವು ಯಾವ್ಯಾವ ಕೆಟಗರಿ ವೈಸ್ ಕೊಟ್ಟಿದ್ದೀರಾ ಅಂದ್ರೆ ನೀವು ಒಂದ್ ವೇಳೆ ಟಿಇಟಿ ಕ್ರ್ಯಾಕ್ ಮಾಡಬೇಕು ಅಂತ ಅನ್ಕೊಂಡ್ರೆ ಸೊ ಜನರಲ್ ಇದ್ರೆ 2A ಇದ್ರೆ 2B ಇದ್ರೆ 3B ಇದ್ರೆ ನೀವ್ ಎಷ್ಟು ಕಳಿಸ್ಬೇಕು ಪರ್ಸೆಂಟೇಜ್ ಅಂತ ಹೇಳಿದ್ರೆ ನೋಡಿ ಕ್ರ್ಯಾಕ್ ಮಾಡಬೇಕು ಅಥವಾ ನೀವು ಟಿಇಟಿ ಎಲಿಜಿಬಿಲಿಟಿ ಆಗಬೇಕು ಅಂತ ಹೇಳಿದ್ರೆ ಮೊದಲದಾಗಿ 2A GM 2B 3A 3B ಅವರು 60% ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ನೀವು ಅಂಕಗಳನ್ನ ನೆನಪಿಡಿ 60% ಅಷ್ಟು ತಗೊಂಡ್ರೆ ಮಾತ್ರ ನಿಮ್ಗೆ ಏನಾಗ್ತದೆ ಕ್ರ್ಯಾಕ್ ಆಗ್ತದೆ ಎಕ್ಸಾಮ್ ಅದೇ ರೀತಿಯಾಗಿ ಇಲ್ಲ ಒಂದ್ ವೇಳೆ ನೀವು SC ST ಅಥವಾ ಪ್ರವರ್ಗ 1ಕ್ಕೆ ಸೇರಿದ್ರೆ ಅಂದ್ರೆ ಇದನ್ನ ವಿಶೇಷ ವರ್ಗ ಅಂತ ಕರಿತೀವಿ ಈ ಒಂದು ಕೆಟಗರಿ ಅಭ್ಯರ್ಥಿಗಳಾಗಿದ್ರೆ ನೀವು 55% ಎಷ್ಟು ಸೊ 55% ತಗೊಂಡ್ರೆ ನೀವು TET ಅಂದ್ರೆ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ ಕ್ರ್ಯಾಕ್ ಮಾಡ್ತೀರಿ ಗೊತ್ತಿರ್ಲಿ ಅದಕ್ಕೋಸ್ಕರ GM ಹಾಗೆ 2A 2B 3B ಅವರು 60% ತಗೊಂಡ್ರೆ ನೀವು TET ಕ್ರ್ಯಾಕ್ ಆಗ್ತೀರಿ ಅದೇ ರೀತಿಯಾಗಿ ಈ SC ST OBC ನೋಟ್ ಮಾಡ್ಕೊರಿ ಇದು ಇಂಪಾರ್ಟೆಂಟ್ ನೋಟ್ ಮಾಡ್ಕೊರಿ SC ST ಮತ್ತೆ ಪ್ರವರ್ಗ 1 ನೀವು 55% ತಗೊಂಡ್ರೆ ನೀವು ಕ್ರ್ಯಾಕ್ ಮಾಡ್ತೀರಿ ಅದಕ್ಕೋಸ್ಕರ ಇಷ್ಟು ಪರ್ಸೆಂಟೇಜ್ ಆದ್ರೆ ಮಾತ್ರ ನಿಮ್ದು TET ಕ್ಲಿಯರ್ ಆಗ್ತದೆ ಅಂತಕ್ಕಂಥದ್ದು ಆತ್ಮಸ್ವರ್ಗಗಳೇ ಗೊತ್ತಿರ್ಲಿ ಹೌದಾ ಸೊ ಇವು ಪ್ರಮುಖವಾಗಿರ್ತಕ್ಕಂಥ ಮುಖ್ಯ ಅಂಶಗಳು ಏನು ಅನ್ವಯತೆ ಇದು ಎಲ್ಲೆಲ್ಲ ಅನ್ವಯತೆ ನೀವು TET ಕ್ರ್ಯಾಕ್ ಮಾಡೋದ್ರಿಂದ ಎಲ್ಲೆಲ್ಲಿ ನಿಮ್ಮ ಪ್ರಮಾಣ ಪತ್ರ ನಡೀತದೆ ಅಂತ ಹೇಳಿದ್ರೆ ನೀವು ಕರ್ನಾಟಕ ರಾಜ್ಯ ಸರ್ಕಾರ ನಡೆಸ್ತಿರುವ ಸರ್ಕಾರ ಯಾವುದೇ ಎಕ್ಸಾಮ್ಗಳಲ್ಲಿ ನೀವು ಭಾಗವಹಿಸಲಿಕ್ಕೆ ಅವಕಾಶ ಕೊಡ್ತದೆ ಅದ್ರ ಜೊತೆಗೆ ಸ್ಥಳೀಯ ಸಂಸ್ಥೆಗಳಿಂದ ನಡೆಸಲ್ಪಡುತ್ತಿರುವ ಶಾಲೆಗಳಿಗೆ ನೀವು ಎಲಿಜಿಬಿಲಿಟಿ ಆಗ್ತೀರಿ ಅದ್ರ ಜೊತೆಗೆ ಎರಡೆರಡು ಸ್ಕೂಲ್ಗಳಿಗೆ ಮತ್ತೆ ಎರಡೆರಡು ಸ್ಕೂಲ್ ಇಲ್ಲ ಅಂದ್ರೂ ಸಹ ನೀವು ಏನ್ ಮಾಡ್ತೀರಿ ಅಂದ್ರೆ ಒಂದು ಈ ಪ್ರಮಾಣ ಪತ್ರ ನಿಮಗೆ ಆ ಶಾಲೆಗೆ ಬೋಧನೆ ಮಾಡ್ತಿರ್ಬೇಕಾದ್ರೆ ನಿಮ್ಗೆ ಯೂಸ್ಫುಲ್ ಆಗ್ತದೆ ಹೌದಾ ಸೊ ಇಲ್ಲಿ ಪ್ರಮಾಣ ಪತ್ರ ಏನಂತ ಹೇಳಿದ್ರೆ ನೋಡಿ ಎಲ್ಲಿವರೆಗೂ ಇದ್ರದ್ದು ಒಂದ್ ವೇಳೆ TET ಕ್ರ್ಯಾಕ್ ಮಾಡಿದಿರಪ್ಪ ಅಂತ ಹೇಳಿದ್ರೆ ನೀವು ಜೀವಿತಾವಧಿ ಅಂದ್ರೆ ನಾವು ಸಾಯೋವರೆಗೂ ಇದ್ರದ್ದು ವ್ಯಾಲಿಡಿಟಿ ಇರ್ತದೆ ಒಂದ್ಸತಿ ಕ್ರ್ಯಾಕ್ ಮಾಡ್ಬೇಕು ಅಷ್ಟೇ ಹೌದಾ ಮತ್ತೆ ನೆನಪಿಡ್ಬಾರಿ ನೀವು ಎಷ್ಟು ಬಾರಿ ಆದ್ರೂ ಬರಿಬಹುದು ಒಂದ್ ವೇಳೆ ಈ ಸತಿ TET ಕಡಿಮೆ ಮಾಡ್ಕೊಂಡು ನಾಳೆ ಹೆಚ್ಚಿನ ತಗೊಂಡು ಸಹ TET ಕ್ರ್ಯಾಕ್ ಆದ್ರೂ ಸಹ ಮತ್ತೆ TET ಬರಿಬಹುದು ಅಂದ್ರೆ ಹೆಚ್ಚಿನ ಅಂಕವನ್ನ ಗಳಿಸಲಿಕ್ಕಾಗಿ ಹೌದಾ ನೋಡಿ ಇಲ್ಲಿದೆ ನೋಡಿ ಕರ್ನಾಟಕ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸುವ ಸಲುವಾಗಿ ಸಹ ಪರೀಕ್ಷೆ ಅರ್ಜಿ ಸಲ್ಲಿಸಲು ನಿಮಗೂ ಸಹ ಅವಕಾಶ ಇರುತ್ತದೆ ಅಂತಕ್ಕಂಥದ್ದು ಗೊತ್ತಿರಲಿ ಒಟ್ಟಾರೆ ಈ ರೀತಿಯಾಗಿ TET ಪ್ರಮುಖವಾಗಿರ್ತಕ್ಕಂತಹ ಅಂಶ ಮತ್ತು ಮುಖ್ಯ ಅಂಶಗಳು ನೋಡಿದ್ವಿ ಪ್ರಮುಖ ಸೂಚನೆಗಳು ಒಂದ್ಸಿಗೆ ನೋಡೋದಾದ್ರೆ ಪ್ರಮುಖವಾಗಿ ಅಭ್ಯರ್ಥಿಗಳು ಆನ್ಲೈನ್ ಅಲ್ಲಿ ಅರ್ಜಿ ಸಲ್ಲಿಸಬೇಕು ಮತ್ತೆ ಅದ್ ಬಿಟ್ಟು ಯಾರಿಗಾರು ನಾವು ದುಡ್ಡು ಕೊಡ್ತೀವಿ ಅದು ಕೊಡ್ತೀವಿ ಅಂದ್ರೆ ಆ ರೀತಿ ಯಾವುದೇ ರೀತಿ ಆಗೋದಿಲ್ಲ ನೆನಪಿಡ್ಕೊಳ್ಳಿ ಭ್ರಷ್ಟಾಚಾರ ರಹಿತವಾಗಿರ್ತಕ್ಕಂಥ ವ್ಯವಸ್ಥೆ ಇರ್ತದೆ
ಆನ್ಲೈನ್ ನಲ್ಲಿ ಅರ್ಜಿ ಸಲ್ಲಿಸಬೇಕು ಕಂಪ್ಯೂಟರ್ ನಲ್ಲಿ ಮತ್ತೆ ಅದ ಬಿಟ್ಟರೆ ಬೇರೆ ಅರ್ಜಿ ಸಲ್ಲಿಸಕ್ಕೆ ಅವಕಾಶ ಇರೋದಿಲ್ಲ ಹೌದಾ ಸೋ ಈ ರೀತಿಯಾಗಿ ಅರ್ಜಿ ಸಲ್ಲಿಸಿದ ಅಭ್ಯರ್ಥಿಗಳು ಪೇಮೆಂಟ್ ಆದ್ಮೇಲೆ ನಿಮ್ಮ ಪ್ರಿಂಟ್ ಅನ್ನು ತಗೋಬೇಕು ಪೇಮೆಂಟ್ ಆಗದ ನಂತರ ಪ್ರಿಂಟ್ ಬರೋದಿಲ್ಲ ಒಂದು ವೇಳೆ ಪ್ರಿಂಟ್ ಬರಕಿನ ಬಿಫೋರೆ ಪೇಮೆಂಟ್ ಮಾಡಕಿನ ಬಿಫೋರೆ ಅರ್ಜಿಯನ್ನು ಸರಿಯಾಗಿ ಮತ್ತೆ ಸ್ಪಷ್ಟತೆಯಿಂದ ತುಂಬಿರಿ ಸೋ ಇಷ್ಟೇ ಆದಾಗ ಮಾತ್ರ ನಿಮ್ಮ ಒಂದು ಟಿಇಟಿ ಎಕ್ಸಾಮ್ ಕ್ರ್ಯಾಕ್ ಆಗ್ತದೆ ಇನ್ನು ಪ್ರಮುಖವಾಗಿ ಕೊನೆಯದಾಗಿ ನೋಡೋದಾದ್ರೆ ಈ ಪ್ರಮುಖವಾಗಿರ್ತಕ್ಕಂಥ ಒಂದು ಸೆಕೆಂಡ್ ರಿವಿಷನ್ ಮಾಡ್ಕೊಂಡು ನೋಡಿ ಡೇಟು ಸೋ ಯಾವ ವೆಬ್ಸೈಟ್ ನಲ್ಲಿ ನೀವು ಅರ್ಜಿ ಸಲ್ಲಿಸಬೇಕು WWW ಸ್ಕೂಲ್ ಎಜುಕೇಶನ್ ಕರ್ನಾಟಕ ವೆಬ್ಸೈಟ್ ನಲ್ಲಿ ಅರ್ಜಿ ಸಲ್ಲಿಸಬೇಕು ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ 14/7/2023 ಅಂದ್ರೆ ಇವತ್ತಿನಿಂದ ಸ್ಟಾರ್ಟ್ ಆಗಿದೆ ಇನ್ನು ಕೊನೆಯ ದಿನಾಂಕ 5/8/2023 ಮುಂದಿನ ತಿಂಗಳ ಕೊನೆಯ ದಿನಾಂಕ 5/8/2023 ವರೆಗಿದೆ ಅದೇ ರೀತಿ ಶುಲ್ಕ ಪಾವತಿಗಳು ಅಂದ್ರೆ ಪೇಮೆಂಟ್ ಮಾಡಿದ ಕೊನೆಯ ದಿನಾಂಕ 5/8 ಮಧ್ಯಾಹ್ನ ಎಕ್ಸ್ಟೆಂಡ್ ಮಾಡಿಲ್ಲ ಕೊನೆಯ ದಿನಾಂಕದಂದ್ರೆ ಲಾಸ್ಟ್ ಪೇಮೆಂಟ್ ಮಾಡಬೇಕು ಅದೇ ರೀತಿಯಾಗಿ ನೀವು ಆ ಟಿಕೆಟ್ ಅನ್ನು 23/8/2023 ಡೌನ್ಲೋಡ್ ಮಾಡ್ಕೋಬಹುದು ಅದರ ಜೊತೆಗೆ ಪರೀಕ್ಷೆ ದಿನಾಂಕ 3/9/2023 ಅಂದ್ರೆ ಸೆಪ್ಟೆಂಬರ್ ನಲ್ಲಿ ಎಕ್ಸಾಮ್ ಅನ್ನು ಕಂಡಕ್ಟ್ ಮಾಡ್ತಾನೆ ಪರೀಕ್ಷೆ ಕೇಂದ್ರ ಸೊ ಆ ಟಿಕೆಟ್ ವೈಸ್ ಸ್ಕೂಲ್ಗಳಲ್ಲಿ ನಿಮಗೆ ಡಿಟೆಕ್ಟ್ ಮಾಡ್ತಾನೆ ಅದೇ ರೀತಿ ಪರೀಕ್ಷೆ ದಿನದ ತರಗತಿ ವಸ್ತುಗಳು ಆ ಟಿಕೆಟ್ ಮತ್ತೆ ಒಳ್ಳೆಯ ಗುಣಮಟ್ಟದ ನೀಲಿ ಮತ್ತು ಕಪ್ಪು ಪಾಯಿಂಟ್ ಸೊ ಅದರ ಕುರಿತು ಮತ್ತೊಂದು ವಿಡಿಯೋನ ಮಾಡ್ತೀವಿ ಅಂತ ಹೌದಾ ಸೊ ಪರೀಕ್ಷೆ ಹೋಗ್ಬೇಕಾದ್ರೆ ಪ್ರಮುಖವಾಗಿ ಇನ್ನು ಪರೀಕ್ಷೆ ವೇಳಾಪಟ್ಟಿ ನೋಡಿದ್ರಲ್ಲ ಸೇಮ್ 9 ಗಂಟೆಗೆ ಹಾಜರಾಗಬೇಕು ಸೊ ಅದೇ ರೀತಿ 1:30ಗೆ ಎರಡನೇ ಪೇಪರ್ಗೆ ಹಾಜರಾಗಬೇಕು ಇದು ನಡೀತಕ್ಕಂತ ಪರೀಕ್ಷೆಯ ಒಂದು ಮಹತ್ವ ಅದ್ರ ಸ್ಪರ್ಧಾರ್ಥಿಗಳ ಒಟ್ಟಾರೆಯಾಗಿ ಸೊ ಕರ್ನಾಟಕ ಅರ್ಹತ ಪರೀಕ್ಷೆ ಟಿಇಟಿ ಕನ್ಫರ್ಮ್ ಆಗಿದೆ ಸೊ ಇವತ್ತಿನಿಂದ ಅರ್ಜಿ ಸಲ್ಲಿಸಲು ಇಲಾಖೆ ವೆಬ್ಸೈಟ್ WWW ಸ್ಕೂಲ್ ಎಜುಕೇಶನ್ .com ದಲ್ಲಿ ಓಪನ್ ಆಗಿದೆ ಸೊ ಎಲ್ಲರೂ ಯಾರೆಲ್ಲ ಯಾವ ವಿದ್ಯಾರ್ಥಿಗಳಿರಲ್ಲ ಸೊ ಅರ್ಹತೆ ಉಳ್ಳ ವ್ಯಕ್ತಿಗಳು ಮತ್ತು ಅಭ್ಯರ್ಥಿಗಳು ಆ ಅಪ್ಲಿಕೇಶನ್ ಅನ್ನು ಹಾಕಿ ಸೊ ಈ ಬಾರಿ ನಿಮ್ಮ ಟಿಇಟಿಯನ್ನು ಕ್ರ್ಯಾಕ್ ಮಾಡೋದ್ರ ಮೂಲಕ ನಿಮ್ಮ ಒಂದು ಶಿಕ್ಷಕ ಕನಸನ್ನು ನನಸು ಮಾಡ್ಕೊಳ್ಳಿ ಸೊ ಈ ರಿಲೇಟೆಡ್ ಆಗಿ ಸೊ ಶೀಘ್ರದಲ್ಲೇ ಟಿಇಟಿ ತರಬೇತಿ ಪ್ರಾರಂಭವಾಗ್ತಿದೆ ಇದೇ ಜುಲೈ 20 ತಾರೀಕಿನಿಂದ ಏನಂತ ಹೇಳಿದ್ರೆ ಹೊಸ ಬ್ಯಾಚ್ ಟಿಇಟಿ ಮತ್ತು HSTAR ಹೊಸ ಬ್ಯಾಚ್ ಅನ್ನ ಇದೇ ತಿಂಗಳು 20ನೇ ತಾರೀಕಿನಿಂದ ಬ್ಯಾಚ್ ಪ್ರಾರಂಭವಾಗ್ತಿದೆ ಅದಕ್ಕೋಸ್ಕರ ವಿದ್ಯಾಕಾಶಿ ಸಂಸ್ಥೆ ಈಗ ರಾಜ್ಯದಲ್ಲೇ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ಸಂಸ್ಥೆ ಮತ್ತು ಹಲವಾರು ವಿದ್ಯಾರ್ಥಿಗಳು ಈಗ ಆಲ್ರೆಡಿ ವಿವಿಧ ಇಲಾಖೆಗಳಲ್ಲಿ ಪೊಲೀಸ್ ಇಲಾಖೆ ಶಿಕ್ಷಣ ಇಲಾಖೆ ಹೀಗೆ ಹಲವಾರು ಇಲಾಖೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಸೊ ನಿಮ್ಮ ಕನಸನ್ನು ಸಹ ನೆರವೇರಿಸ್ಕೊಳ್ಳಿ ಮತ್ತು ಸಂಸ್ಥೆಯ ತರಬೇತಿ ಪಡೆದುಕೊಳ್ಳುವ ಮೂಲಕ ನಿಮ್ಮ ಶಿಕ್ಷಕರ ಕನಸನ್ನ ಈ ಬಾರಿ ಸಕ್ಸಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಇಲ್ಲಿಗೆ ಮುಕ್ತಾಯಗೊಳಿಸೋಣ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ನಿಮ್ಮ ಯಾರೆಲ್ಲ ಟಿಇಟಿ ಅಭ್ಯರ್ಥಿಗಳಿರಲ್ಲ ಆ ಅಭ್ಯರ್ಥಿಗಳ ವಿಡಿಯೋ ಶೇರ್ ಮಾಡತಕ್ಕಂತ ಜವಾಬ್ದಾರಿ ನಿಮ್ದು ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಕ್ತಾಯಗೊಳಿಸೋಣ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ನಮಸ್ತೆ